श्री गुरुभ्यो नमः ॐ पूर्णमदः पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते ಓಂ ಶಾಂ ತೇಶ್ಯಾಮೇಶ್ಯಂತಿ ಶ್ರೋತ್ರಿಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮಾಂಡ ಪುರಾಣದ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಶಾಂಶಪಾಯನ ಮುನಿಯು ಹೀಗೆ ಪ್ರಶ್ನಿಸಿದನು ಮುನಿಯೇ ಅಂದರೆ ಸೂತ ಮುನಿಗಳನ್ನು ಕುರಿತು ಇಂದ್ರದೇವನೇ ಮೊದಲ ಮುನ್ ಮುಂತಾದ ಸಕಲ ಮನ್ವಂತರಾಧಿಪತಿಗಳನ್ನು ಮಿಕ್ಕ ಎಲ್ಲ ಮನ್ವಂತರಗಳ ಕ್ರಮವನ್ನು ಕೇಳಲು ಕುತೂಹಲಿಯಾಗಿರುವೆನು ಸೂತುಮುನಿಯು ಅವನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುತ್ತಾನೆ ಮುಂದೆ ಕಳೆದಿರುವ ಕ್ಷಮಿಸಿ ಹಿಂದೆ ಕಳೆದಿರುವ ಮುಂದೆ ಬರಲಿರುವ ಮನ್ವಂತರಗಳು ಎಷ್ಟಿವೆಯೋ ಅವುಗಳನ್ನು ಸಂಗ್ರಹ ವಿಸ್ತಾರ ರೂಪವಾಗಿ ವರ್ಣಿಸುವ ನನ್ನ ವಚನವನ್ನು ಲಾಲಿಸಿರಿ ಮನ್ವಂತರ ಪ್ರವರ್ತಕರಲ್ಲಿ ಮೊದಲನೆಯ ಸ್ವಯಂಭವ ಮನುವಿನಿಂದ ಸ್ವಾರೋಚಿಸ ಉತ್ತಮ ತಾಮಸ ರೈವತ ಚಾಕ್ಷುಷರೆಂಬ ಆರು ಮಂದಿ ಪ್ರಸಿದ್ಧರಾಗಿರುವರು ಈ ಆರು ಮಂದಿಯು ಮನ್ವನ್ ಈ ಆರು ಮಂದಿ ಮನ್ವಂತರ ಅಧಿಪತಿಗಳು ಅತೀತರಾಗಿರುವರು ಮುಂದಿನ ಎಂಟು ಮನ್ವಂತರಾಧಿಪರನ್ನು ಹೇಳುವೆನು ಸಾವರ್ಣಿ ರೌಚ್ಯ ಭೌತ್ಯ ಮತ್ತು ವೈವಸ್ವತರೆಂಬುವವರು ಆ ಎಂಟು ಮಂದಿಯಲ್ಲಿ ಸೇರಿರುವರು ಇವರನ್ನು ವೈವಸ್ವತುವಿನ ವೈವಸ್ವತ ಮನುವಿನ ಅನಂತರದಲ್ಲಿ ವರ್ಣಿಸುವೆನು ಹಿಂದೆ ಕಳೆದು ಹೋದ ಮಾನಸಪುತ್ರರಾದ ಐದು ಮಂದಿ ಮನುಗಳನ್ನು ಕೇಳಿರಿ ಮುನಿಗಳೇ ನನ್ನಿಂದ ಇದುವರೆಗೆ ಸ್ವಯಂಭವ ಮನ್ವಂತರವು ಕ್ರಮವಾಗಿ ಬೋಧಿಸಲ್ಪಟ್ಟಿತು ಮುಂದೆ ಸ್ವಾರೋಚ ಮನುವಿನ ಅಧಿಕಾರ ಸಮಯವನ್ನು ಉಪದೇಶಿಸುವೆನು ಮಹಾತ್ಮನಾದ ಸ್ವಾರೋಚ ಮನುವಿನ ಆ ಸಮಯದಲ್ಲಿ ಸಂಭವಿಸುವ ಪ್ರಜಾಸೃಷ್ಟಿಯನ್ನು ಸಂಗ್ರಹವಾಗಿ ಬೋಧಿಸುವೆನು ಆ ಸ್ವಾರೋಚಿಷ ಮನ್ವಂತರದಲ್ಲಿ ತುಷಿತರೆಂಬ ದೇವತೆಗಳು ಇದ್ದರು ಮತ್ತು ಜ್ಞಾನಿಗಳಾದ ಪಾರಾವತರು ದೇವತೆಗಳಾಗಿದ್ದರು ಹೀಗೆ ದೇವತೆಗಳ ಎರಡು ಗಣಗಳು ಇದ್ದುವೆಂದು ಸ್ಮರಿಸಲ್ಪಟ್ಟಿದೆ ತುಷಿತ ಎಂಬ ದೇವತೆಯಲ್ಲಿ ಸ್ವರೋಚಿ ಪ್ರಜಾಪತಿಗೆ ಅನೇಕ ಪುತ್ರರು ಜನಿಸಿದರು ಹೀಗೆ ವಸಿಷ್ಠ ಮುನಿಯಿಂದ ಪಾರಾವತವೆಂಬ ಸಂಕೇತವುಳ್ಳ ಹನ್ನೆರಡು ಪುತ್ರರು ಜನಿಸಿದರು ಇವರು ಎರಡು ಗಣರೂಪವಾಗಿ ಖ್ಯಾತಿಯನ್ನು ಹೊಂದಿದರು ಹಾಗೆ ಇಪ್ಪತ್ತನಾಲ್ಕು ಛಂದಜರೆಂಬ ದೇವತೆಗಳಿದ್ದರು ದಿವಸ್ಪರ್ಶ ಜಾಮಿತ್ರ ಗೋಪದ ಭಾಸುರ ಅಜ ಭಗವಾನ್ ದ್ರವಿನ ಅಯಾ ಮಹೌಜ ಚಿಕಿತ್ವಾನ್ ಅಂಶ ಮತ್ತು ಋತ ಎಂಬ ಮಹಾಬಲಿಷ್ಠರು ಮಹಾಬಾಹು ಮುಂತಾದ ಲಕ್ಷಣೋ ಲಕ್ಷಣೋಪೇತರು ವೀರ್ಯವಂತರು ಮಹಾಪ್ರಸಿದ್ಧರು ಮತ್ತು ಸೋಮಪಾನ ಮಾಡಿದವರು ಆದ ಹನ್ನೆರಡು ಮಂದಿ ಪುತ್ರರು ಕ್ರತು ಪ್ರಜಾಪತಿಗಿಂತ ತುಷಿತಾದೇವಿಯಲ್ಲಿ ಜನ್ಮವನ್ನೆತ್ತಿರುವುದರಿಂದ ತುಷಿತಾ ಎಂಬ ಸಂಕೇತವುಳ್ಳ ದೇವಗಣಕ್ಕೆ ಸೇರಿರುವರು ಪ್ರಚೇತ ವಿಶ್ವದೇವ ಸಮಂಜ ವಿಶ್ರುತ ಅಜಿಹ್ಮ ಅರಿವರ್ಧನ ಈ ಎಂಬುವವರು ಪರಾವತರೆಂಬ ದೇವಗಣವನ್ನು ಸೇರಿದವರಾಗಿರುವರು ಮತ್ತು ಆಯುರ್ಧಾನ ಮಹಾಮಾನ ದಿವ್ಯಮಾನ ಅಜೇಯರೆಂಬುವವರು ಮಹಾತ್ಮರು ಮಹಾಬಲಿಷ್ಠರೂ ಆದವರಾಗಿ ಆ ಗಣಕ್ಕೆ ಸೇರಿದ್ದಾರೆ ಅವರಲ್ಲಿ ಅಜೇಯನು ಚಿಕ್ಕವನಾಗಿರುವನು ಹಾಗೆಯೇ ಕಡೆಯವರಾಗಿ ಹೋತ ಯಜ್ವ ಎಂಬುವವರು ಸೇರಿ ಒಟ್ಟಾಗಿ ಹನ್ನೆರಡು ಮಂದಿಯು ಪರಾವತ ದೇವತಾ ದೇವತಾಗಣವೆಂದು ಕರೆಯಲ್ಪಡುವರು ಸ್ವಾರೋಚಿಷ ಮನುವಿನ ಅಂತರದಲ್ಲಿ ಈ ದೇವತೆಗಳು ಪ್ರಸಿದ್ಧರಾಗಿದ್ದರು ಈಗ ಸೋಮಪಾಯಗಳಾದ ಮುಂದೆ ಹೇಳುವ ಇಪ್ಪತ್ತ ನಾಲ್ಕು ದೇವತೆಗಳು ದೇವತಾಧಿಕಾರದಲ್ಲಿದ್ದರು ಅವರಲ್ಲಿ ಲೋಕಪ್ರಸಿದ್ಧೂ ಜ್ಞಾನಿಯೂ ಆದ ಇಂದ್ರನು ಮೊದಲನೆಯವನಾಗಿದ್ದನು ಮತ್ತು ಮುನಿಯ ಪುತ್ರನಾದ ಊರ್ಜ ಸ್ತಂಭ ಕಾಶ್ಯಪ ಭಾರ್ಗವ ಪ್ರಾಣ ವೃಷಭ ಅಂಗೀರಸ ಪೌಲಸ್ತ್ಯ ದತ್ತ ಅತ್ರಿ ಆತ್ರೇಯ ನಿಶ್ಚಲ ಪೌಲಹ ಊರ್ವರೀವಾನ್ ಚೈತ್ರ ಕಿಂಪುರುಷ ಕೃತಾಂತ ವಿಭೃತ ಗ್ರವಿ ಬೃಹದುಗ್ಧ ನವ ಸೇತು ಮತ್ತು ಶ್ರುತ ಎಂಬ ಹೆಸರುಗಳಿಂದ ಇಂದ್ರ ಮೊದಲಾದ ಇಪ್ಪತ್ತನಾಲ್ಕು ದೇವತೆಗಳು ಪಠಿಸಲ್ಪಟ್ಟಿರುವರು ಇವರಲ್ಲಿ ಪೌಲಸ್ತ್ಯ ಮುಂತಾದ ಏಳು ಮಂದಿಯು ಸಪ್ತರ್ಷಿಗಳಾಗಿರುವರು ಮತ್ತು ಒಂಬತ್ತು ಮಂದಿಯೂ ಸೇರಿಕೊಂಡವರಾಗಿದ್ದಾರೆ ಪ್ರಭುವೆ ಸ್ವಾರೋಚಿಷ ಮನ್ವಂತರದಲ್ಲಿ ಜನಿಸಿರುವ ಈ ಪುತ್ರರು ವಂಶಾವಳಿಯನ್ನು ಅವಿಚ್ಛಿನ್ನವಾಗಿ ಬೆಳೆಸುವವರಾಗಿರುವರು ಹೀಗೆ ಸ್ವಾರೋಚಿಷವೆಂಬ ದ್ವಿತೀಯ ಮನ್ವಂತರದ ವಂಶಸ್ಥಾಪಕರನ್ನು ಪುರಾಣದಲ್ಲಿ ಹೇಳಿದೆ ಸಪ್ತರ್ಷಿ ಮನು ದೇವ ಮತ್ತು ಪಿತೃಗಳು ಎಂಬ ನಾಲ್ಕು ವಿಧದ ಪ್ರಜೆಗಳು ಮನ್ವಂತರದ ಪ್ರವೃತ್ತಿಗೆ ಕಾರಣರು ಅವರ ವಂಶದಿಂದ ಪ್ರಜೆಗಳು ಸಂತತವಾಗಿ ಜನಿಸುವರು ಋಷಿಗಳಲ್ಲಿ ದೇವತೆಗಳು ಪುತ್ರರಾಗಿ ಜನಿಸುವರು ದೇವತೆಗಳಿಗೆ ಪಿತೃಗಳು ಪುತ್ರರಾಗುವರು ಮತ್ತು ದೇ ಋಷಿಗಳು ದೇವತೆಗಳಿಗೆ ಪುತ್ರರಾಗಿ ಹುಟ್ಟುವರು ಪರಸ್ಪರವಾಗಿ ಕಾರ್ಯಕಾರಣ ಭಾವವನ್ನು ಮಹಾತ್ಮ್ಯಾತಿಶಯದಿಂದ ಹೊಂದಿರುವರೆಂದು ಶಾಸ್ತ್ರದಲ್ಲಿ ನಿರ್ಣಯದಿಂದ ಹೇಳಿದೆ ಮನ್ವಂತರದ ಕ್ರಮವನ್ನು ವಿಸ್ತಾರವಾಗಿ ನಿರೂಪಣ ಮಾಡುವುದನ್ನು ಬಿಟ್ಟು ಸಂಗ್ರಹವಾಗಿ ನಿರೂಪಿಸುವುದಾದರೆ ಮನುವಿನಿಂದ ಕ್ಷತ್ರ ವೈಶ್ಯ ಜಾತಿಗಳು ಸಪ್ತರ್ಷಿಗಳಿಂದ ದ್ವಿಜರು ಬೆಳೆಯುವರು ಹೀಗೆ ಮನ್ವಂತರವು ಹೇಳಲ್ಪಟ್ಟಿತು ಹಿಂದೆ ಹೇಳಿದ ಸ್ವಯಂಭವ ಮನ್ವಂತರದ ದೃಷ್ಟಾಂತದಿಂದ ಸ್ವಾರವಚಿಶ ಮನ್ವಂತರದ ವಿಸ್ತಾರವನ್ನು ಊಹಿಸಬೇಕು ಅದರ ವಿಸ್ತಾರವನ್ನು ಒಂದು ನೂರು ವರ್ಷಗಳಾದರೂ ಹೇಳಿ ಮುಗಿಸಲು ಅಸಾಧ್ಯವು ಮತ್ತು ಪ್ರಜೆಗಳ ಆಯಾಯ ವಂಶದಲ್ಲಿ ನಡೆದ ಸಂಗತಿಗಳೇ ನಡೆದು ನಡೆಯುವುದರಿಂದ ವಿಸ್ತಾರವಾದ ಆವರ್ಣನೆಯಲ್ಲಿ ಪುನರುಕ್ತಿಯು ಅತಿಯಾಗಿ ಸಂಭವಿಸುವುದು ಅಂದರೆ ಹಿಂದಿನ ಸ್ವಯಂಭೂ ಮನ್ವಂತರದಲ್ಲಿ ಏನು ನಡೆಯಿತೋ ಅದೇ ಘಟನೆಗಳು ಸ್ವಾರೋಚಿಸುವ ಮನ್ವಂತರದಲ್ಲಿಯೂ ನಡೆಯುವುದರಿಂದ ಆ ವಿಚಾರಗಳನ್ನು ವಿಸ್ತಾರವಾಗಿ ವರ್ಣಿಸುತ್ತಾ ಹೋದರೆ ಪುನರುಕ್ತಿಯು ಅತಿಯಾಗಿ ಸಂಭವಿಸುವುದು ಉತ್ತಮನೆಂಬ ಮನುವಿನ ಮನ್ವಂತರ ಕಾಲವು ತೃತೀಯ ಪರ್ಯಾಯದಲ್ಲಿ ಬರುವುದು ಈ ಮನ್ವಂತರದಲ್ಲಿ ಐದು ದೇವತಾ ಗಣಗಳು ಪಠಿತವಾಗಿವೆ ಅವುಗಳನ್ನು ಹೇಳುವೆನು ಕೇಳಿರಿ ಐದು ದೇವತಾ ಗಣಗಳಲ್ಲಿ ಸುಧಾಮ ಮತ್ತು ವಂಶವರ್ತಿ ಎಂಬವು ಮೊದಲನೆಯ ಎರಡು ಗಣಗಳಾಗಿವೆ ಪ್ರತರ್ಧನ ಶಿವ ಮತ್ತು ಸತ್ಯ ಇವು ಕಡೆಯ ಮೂರು ದೇವಗಣಗಳು ಈ ಗಣಗಳು ಎನ್ ಹನ್ನೆರಡು ಪ್ರತ್ಯೇಕ ವ್ಯಕ್ತಿಗಳಿಂದ ಸಹಿತವಾಗಿ ಪ್ರತ್ಯೇಕ ವ್ಯಕ್ತಿಗಳ ಸಹಿತವಾಗಿ ಸ್ಮರಿಸಲ್ಪಟ್ಟಿವೆ ಸತ್ಯ ದಮ ಧೃತಿ ದಾಂತ ಕ್ಷಮ ಕ್ಷಾಮ ಧ್ವನಿ ಶುಚಿ ಇಶಾ ಊರ್ಜ ಶ್ರೇಷ್ಠ ಮತ್ತು ಹನ್ನೆರಡನೆಯ ಸುಪರ್ಣ ಎಂಬ ಹನ್ನೆರಡು ಸಂಖ್ಯೆಯಿಂದ ಗಣ್ಯರಾದಂತಹ ದೇವತೆಗಳ ಗಣವು ಗಣವೆಂದು ನಾಮಾಂಕಿತವಾದುದು ಸಹಸ್ರಧಾರ ವಿಶ್ವ ಆಯು ಸವಿತಾರ ಬೃಹತ್ ವಸು ವಿಶ್ವಧಾ ವಿಶ್ವಕರ್ಮ ಮಾನಸ ಮತ್ತು ವಿರಾಜಸ ಎಂಬುವವರು ಎಂಬುವರ ವಂಶವತ್ತಿ ಎಂಬ ದೇವತಾ ಗಣದಲ್ಲಿ ಸೇರಿದ ವ್ಯಕ್ತಿಗಳಾಗಿರುವರು ಮತ್ತು ಜ್ಯೋತಿ ವಿಭಾಸರು ಆ ಗಣದಲ್ಲಿ ಸೇರಿದವರೆಂದು ಕೀರ್ತಿಸಲ್ಪಟ್ಟಿರುವರು ಮುಂದೆ ಪ್ರತರ್ಧನ ಗಣದಲ್ಲಿ ದೇವತೆಗಳು ಈ ರೀತಿಯಾಗಿರುವರು ಅವಧ್ಯ ಅವರತಿ ವಸು ಧಿಷ್ಣ್ಯ ವಿಭಾವಸು ಇವರು ಆ ಗಣವನ್ನು ಅಲಂಕರಿಸಿರುವರು ವಿತ್ತ ಕ್ರತು ಸುಧರ್ಮ ಧೃತಧರ್ಮ ಯಶಸ್ವಿಜ ರಥೋರ್ಮಿ ಮತ್ತು ಕೇತುಮಾನ್ ಎಂಬುವವರು ಕೂಡ ಪ್ರತರ್ಧನ ಗಣದವರಾಗಿರುವರು ಈ ರೀತಿಯಾಗಿ ಹನ್ನೆರಡು ಮಂದಿ ಪ್ರತರ್ದನ ದೇವತೆಗಳೆಂದು ಕೀರ್ತಿಸಲ್ಪಟ್ಟಿರುವರು ಹಂಸಸ್ವಾರ ವದಾನ್ಯ ಪ್ರತರ್ಧನ ಯಶಸ್ಕರ ಸುದಾನ ವಸುದಾನ ಸುಮಂಜ ಮತ್ತು ಸವಿಷ ಎಂಬುವವರು ಮುಂದಿನ ಶಿವ ಎಂಬ ದೇವಗಣದಲ್ಲಿ ಸೇರಿದ ವ್ಯಕ್ತಿಗಳಾಗಿರುವರು ಹಾಗೆಯೇ ಯಮ ವನ್ಹಿ ಯತಿ ಸುಚಿತ್ರ ಸುತಪ ಎಂಬುವವರು ಸೇರಿ ಹನ್ನೆರಡು ಮಂದಿಯು ಯಜ್ಞಾರ್ಹರಾದ ಶಿವ ಸಂಕೇತದಿಂದ ಪ್ರಸಿದ್ಧರಾದ ದೇವತೆಗಳಾಗಿ ತಿಳಿಯಲ್ಪಡಬೇಕು ಮುನಿಗಳೇ ಮುಂದೆ ಸತ್ಯಗಣದ ದೇವತಾನಾಮಗಳನ್ನು ತಾತ್ವಿಕ ರೂಪದಿಂದ ಕೇಳಿರಿ ದಿಕ್ಪತಿ ವಾಕ್ಪತಿ ವಿಶ್ವ ಶಂಭು ಇವರು ಆ ಗಣವನ್ನು ಭೂಷಿಸುತ್ತಿರುವರು ಸಮೃಢೀಕ ದಿವಿ ವರ್ಚೋಧಾಮ ಬೃಹದ್ವಪು ಅಶ್ವ ಸದಶ್ವ ಕ್ಷೇಮ ಮತ್ತು ಆನಂದ ಎಂಬುವವರು ಎಂಟು ಮಂದಿಯೂ ಕೂಡ ಸತ್ಯಗಣಕ್ಕೆ ಸೇರಿದವರಾಗಿರುವರು ಇವರು ಸತ್ಯನಾಮಾಂಕಿತರಾಗಿ ಯಜ್ಞಾರ್ಹರಾದ ಮತ್ತೊಂದು ಗಣದ ದೇವತೆಗಳೆಂದು ಸ್ಮರಿಸಲ್ಪಟ್ಟಿರುವರು ಈ ರೀತಿಯಾಗಿ ಉತ್ತಮ ಮನ್ವಂತರದಲ್ಲಿ ಐದು ಗಣಗಳಾಗಿ ದೇವತೆಗಳಿದ್ದರು ಸುಶಾಂತಿ ಎಂದು ಪ್ರಸಿದ್ಧನಾದವನು ಆ ದೇವತಾ ಗಣಕ್ಕೆಲ್ಲ ರಾಜನಾದಂತಹ ಇಂದ್ರನಾಗಿದ್ದನು ಉತ್ತಮ ಪ್ರಜಾಪತಿಯಿಂದ ಅಂಗೀರಸ್ಸು ಎಂಬ ಪುತ್ರರು ಜನ್ಮವನ್ನೆತ್ತಿದರು ಆ ಉತ್ತಮ ಮನುವಿನ ಮನ್ವಂತರಾವಧಿಯಲ್ಲಿ ವಾಸಿಷ್ಠ ಎಂಬ ಸಂಜ್ಞೆಯಿಂದ ಪ್ರಸಿದ್ಧರಾದ ಪುತ್ರರು ಸಪ್ತರ್ಷಿಗಳಾಗಿದ್ದರು ಉತ್ತಮನೆಂಬ ಮನುವಿಗೆ ಅಜ ಪರಶು ದಿವ್ಯಾ ದಿವ್ಯೌಷಧಿ ನಯ ದೇವಾಂಬುಜ ಅಪ್ರತಿಮ ಗಜ ವಿನೀತಾ ಸುಕೇತು ಸುಮಿತ್ರ ಸುಮತಿ ಮತ್ತು ಶ್ರುತಿ ಎಂಬ ಉತ್ಸಾಹವಂತರು ಮಹಾತ್ಮರು ಆದ ಹದಿಮೂರು ಮಂದಿ ಪುತ್ರರು ಜನಿಸಿರುವರು ಈ ಮನುಪುತ್ರರು ಕ್ಷತ್ರಿಯ ಜಾತಿಯನ್ನು ಬೆಳೆಸಿದವರಾಗಿರುವರು ಇದು ಮೂರನೆಯ ಮನ್ವಂತರವು ಉತ್ತಮ ಮನುವಿನ ಪ್ರಜಾಸರ್ಗವು ಸ್ವಾರೋಚಿಸ ಮನುವಿನ ಪ್ರಜಾಸರ್ಗಕ್ಕೆ ತುಲ್ಯವಾಗಿದೆ ಮುಂದೆ ತಾಮಸ ಮನ್ವಂತರದ ಕ್ರಮವನ್ನು ವಿಸ್ತಾರವಾಗಿಯೂ ಅನುಪೂರ್ವಿ ಸಹಿತವಾಗಿಯೂ ಶ್ರವಣ ಮಾಡಿರಿ ತಾಮಸನೆಂಬ ಮನುವಿನ ಮನ್ವಂತರವು ನಾಲ್ಕನೆಯ ಪರ್ಯಾಯದಲ್ಲಿ ನಡೆಯುವುದು ಆಗ ಸತ್ಯ ಸುರೂಪ ಸುಧೀ ಮತ್ತು ಹರ ಎಂಬ ನಾನಾ ವಿಧವಾದ ದೇವಗಣಗಳಿದ್ದವು ತಾಮಸಮನವಿನ ಮನ್ವಂತರದಲ್ಲಿ ಪುಲಸ್ತ್ಯ ಮುನಿ ಪುತ್ರರು ದೇವತೆಗಳಾಗಿದ್ದರು ಆ ದೇವತೆಗಳ ಗಣವು ಇಪ್ಪತ್ತೈದು ಸಂಖ್ಯೆಯ ತತ್ವರಾಶಿಯಲ್ಲಿ ಅಂತರ್ಗತವಾದ ಇಂದ್ರಿಯ ಗಣದ ರೂಪದಿಂದ ತಿಳಿಯುವುದೆಂದು ಋಷಿಗಳು ಪ್ರತಿಜ್ಞೆ ಮಾಡುವರು ಪ್ರಮಾಣ ರೂಪವಾದ ಚಕ್ಷಸ್ಸು ಶ್ರೋತ್ರ ಮುಂತಾದ ಶಿರಸ್ಸಿನಲ್ಲಿರುವ ಇಂದ್ರಿಯಗಳು ಮತ್ತು ಎಂಟನೆಯದಾಗಿ ಮನಸ್ಸು ಮುಂತಾದ ಇಂದ್ರಿಯಗಳು ಆ ಮನ್ವಂತರದಲ್ಲಿ ದೇವತೆಗಳೆಂದು ಪ್ರಾಜ್ಞರಿಂದ ಸ್ಮರಿಸಲ್ಪಟ್ಟಿದೆ ಆ ದೇವಗಣಕ್ಕೆ ಪ್ರತಾಪವಂತನಾದ ಶಿಬಿ ಎಂಬುವವನು ದೇ ರಾಜನಾಗಿ ದೇವೇಂದ್ರನಾಗಿದ್ದನು ಸಾಧುಶ್ರೇಷ್ಠರೇ ಆ ಮನ್ವಂತರದಲ್ಲಿ ಸಪ್ತರ್ಷಿಗಳು ಯಾರಾಗಿದ್ದರು ಎಂಬುದನ್ನು ಕೇಳಿರಿ ಕಾವ್ಯ ಅಂಗೀರಸ ಕಾಶ್ಯಪ ಪೃಥು ಆತ್ರೇಯ ಅಗ್ನಿ ಜ್ಯೋತಿರ್ಧಾಮ ಮತ್ತು ಭಾರ್ಗವ ಎಂಬುವವರು ಆ ಮನ್ವಂತರದ ಋಷಿಗಣವನ್ನು ಸೇರಿಕೊಂಡಿರುವರು ಪೌಲಹ ಚರಕ ವಾಸಿಷ್ಠ ಪೀವರ ಚೈತ್ರ ಮತ್ತು ಪೌಲಸ್ತ್ಯ ಎಂಬುವವರು ಕೂಡ ತಾಮಸ ಮನ್ವಂತರದಲ್ಲಿ ಪ್ರಸಿದ್ಧರಾಗಿದ್ದಂತಹ ಮಹಾಮುನಿಗಳು ಜಾನುಜಂಘ ಶಾಂತಿ ನರ ಖ್ಯಾತಿ ಶುಭ ಪ್ರಿಯಭೃತ್ಯ ಪರೀಕ್ಷಿತ್ ಪ್ರಸ್ಥಲ ಮತ್ತು ದೃಢೇಶುದಿ ಎಂಬುವವರು ತಾಮಸ ಮನವಿನ ಪುತ್ರ ಸಂತತಿಯಲ್ಲಿ ಸೇರಿದವರಾಗಿದ್ದಾರೆ ಕೃಷಾಶ್ವ ಕೃತಬಿಂದು ಎಂಬಿ ಇಬ್ಬರೂ ಕೂಡ ತಾಮಸ ಮನವಿನ ಪುತ್ರರಾಗಿರುವರು ಸ್ವಾರೋಚಿಸ ಮನ್ವಂತರದ ಪಂಚಮ ಮಹಾ ಪಂಚಮ ಪರ್ಯಾಯದಲ್ಲಿದ್ದ ದೇವಗಣವನ್ನು ಮುಂದೆ ಹೇಳುವಂತೆ ಕೇಳಿರಿ ಆ ಮನ್ವಂತರದಲ್ಲಿ ಪ್ರಸಿದ್ಧನಾದ ದೇವತೆಗಳ ಗಣವನ್ನು ಕೇಳಿರಿ ಅಮಿತಾಭ ಭೂತರಯ ವೈಕುಂಠ ಮತ್ತು ಸುಮೇಧ ಎಂಬ ಗಣಗಳು ಕರೆಯಲ್ಪಟ್ಟಿದ್ದವು ವಸಿಷ್ಠ ಪ್ರಜಾಪತಿಯ ಮಂಗಳಕರರು ನಾಮಾಂಕಿತರು ಆದ ಹದಿನಾಲ್ಕು ಮಂದಿ ಪುತ್ರರಿದ್ದರು ಅವರ ದೀಪ್ಯಮಾನವಾದ ನಾಲ್ಕು ಗಣಗಳು ಪ್ರಸಿದ್ಧವಾದವು ಉಗ್ರ ಪ್ರಜ್ಞಾ ಅಗ್ನಿಭಾವ ಪ್ರಜ್ಯೋತಿ ಅಮೃತ ಸುಮತಿ ವೀರಾವಧಾಮ ವೀರಾವಧಾಮ ನಾದ ಮತ್ತು ಶ್ರವ ಇವು ಇವರು ಮೊದಲನೆಯ ಅಮಿತಾಭದೇವಗಣದ ವ್ಯಕ್ತಿಗಳಾಗಿರುವರು ಮತ್ತು ವೃತ್ತಿ ರಾಶಿ ವಾದ ಶಬರ ಎಂಬುವವರು ಸೇರಿ ಹಿಂದೆ ಕ ಹೇಳಿದ ಹದಿನಾಲ್ಕು ಮಂದಿಯು ಸ್ವಾರೋಚ ಮನ್ವಂತರದಲ್ಲಿ ಇದ್ದ ಅಮಿತಾಭ ಎಂಬ ಗಣದೇವರಾಗಿ ಸ್ಮರಿಸಲ್ಪಟ್ಟಿರುವರು ಮತಿ ಸುಮತಿ ಋತ ಸತ್ಯ ಏಧನ ಅಧೃತಿ ವಿಧೃತಿ ದಮ ನಿಯಮ ಎಂಬುವವರು ಅಭೂತರಯವೆಂಬ ಮತ್ತೊಂದು ಗಣದ ದೇವತೆಗಳು ಮತ್ತು ವೃತ ವಿಷ್ಣು ಸಹ ದ್ಯುತಿಮಾನ್ ಮತ್ತು ಸುಶ್ರಮ ಎಂಬುವವರಿಂದ ಪೂರ್ವೋಕ್ತರಾದ ಅಭೂತರಯವೆಂಬ ದೇವಗಣದಲ್ಲಿ ಹದಿನಾಲ್ಕು ಮಂದಿಯು ಪೂರ್ಣರಾಗುವರು ವೃಷಭೆತ್ತ ಜಯ ಭೀಮ ಶುಜಿ ದಾಂತ ಯಶ ದಮ ನಾಥ ವಿದ್ಯಾ ಅಜೇಯ ಕೃಷ ಗೌರ ಮತ್ತು ಧ್ರುವ ಇವರು ಮೂರನೆಯ ವೈಕುಂಠ ದೇವಗಣವೆಂದು ತಿಳಿಯಬೇಕು ಈ ರೀತಿಯಾಗಿ ವೈಕುಂಠ ದೇವಗಣವು ಬೋಧಿಸಲ್ಪಟ್ಟಿದೆ ಹಾಗೆಯೇ ಸುಮೇಧೋಗಣವನ್ನು ತಿಳಿಯಿರಿ ಕೇಳಿರಿ ಮೇಧ ಮೇಧಾತಿಥಿ ಸತ್ಯಮೇಧರು ಸುಮೇಧೋಗಣದ ಕೆಲವು ವ್ಯಕ್ತಿಗಳು ಹಾಗೆಯೇ ಪ್ರಶ್ನಿಮೇಧ ಅಲ್ಪಮೇಧ ಭೂಯೋಮೇಧ ದೀಪ್ತಿಮೇಧ ಯಶೋಮೇಧ ಮತ್ತು ಸ್ಥಿರಮೇಧ ಎಂಬ ಆರು ಮಂದಿಯೂ ಆ ಗಣವನ್ನು ಅಲಂಕರಿಸಿರುವರು ಸರ್ವಮೇಧ ಸುಮೇಧ ಪ್ರತಿಮೇಧ ಮೇಧಜ ಮತ್ತು ಹಂತ ಎಂಬ ಎಂಬುವವರಿಂದ ಸೇರಿ ಹಿಂದೆ ವರ್ಣಿಸಿದ ಹದಿನಾಲ್ಕು ಮಂದಿ ದೇವತೆಗಳು ಸುಮೇಧೋಗಣವೆಂದು ಪ್ರಕಟಿಸಲ್ಪಟ್ಟಿರುವರು ಆ ದೇವಗಣಕ್ಕೆ ನಿರುಪಮವಾದ ವೀರ್ಯದಿಂದ ಕೂಡಿದ ಇಂದ್ರನು ರಾಜನಾಗಿದ್ದನು ಪೌಲಸ್ತ್ಯ ದೇವಬಾಹು ಸುಧಾಮ ಕಾಶ್ಯಪರೆಂಬ ಮುನಿಗಳು ಆ ಮನ್ವಂತರದಲ್ಲಿ ಪ್ರಸಿದ್ಧರಾದ ತಪಸ್ವಿಗಳಾಗಿದ್ದರು ಹಿರಣ್ಯರೋಮ ಅಂಗೀರಸ ವೇದಶ್ರೀ ಭಾರ್ಗವ ಊರ್ಧ್ವಬಾಹು ವಾಸಿಷ್ಠ ಪರ್ಜನ್ಯ ಮತ್ತು ಪೌಲಹ ಇವರು ಆ ಮನ್ವಂತರದ ಪ್ರಸಿದ್ಧರಾದ ಮುನಿಗಳು ಸತ್ಯನೇತ್ರ ಆತ್ರೇಯರು ರೈವತ ಮನ್ವಂತರದ ಋಷಿವರ್ಗದಲ್ಲಿ ಪ್ರಸಿದ್ಧರಾದ ಮಹಾಮುನಿಗಳಾಗಿರುವರು ಮಹಾವೀರ್ಯ ಮಹಾವೀರ್ಯ ಸುಸಂಭಾವ್ಯ ಸತ್ಯಕ ಹರಹ ಶುಚಿ ಬಲಬಂಧು ನಿರಾಮಿತ್ರ ಕಂಬು ಶೃಂಗ ಮತ್ತು ಧೃತವ್ರತ ಎಂಬುವವರು ಆ ಮನ್ವಂತರಾಧಿಪತಿಯಾದ ರೈವತನೆಂಬುವ ಮಗುವಿಗೆ ಪುತ್ರರಾಗಿ ಜನಿಸಿದರು ಆ ಮನ್ವಂತರವು ಐದನೆಯದಾಗಿರುವುದು ಸ್ವಾರೋಚಿಷ ಉತ್ತಮ ತಾಮಸ ಮತ್ತು ರೈವತ ಎಂಬ ನಾಲ್ಕು ಮಂದಿ ಮನುರಾಜರು ಪ್ರಿಯವ್ರತ ರಾಜನ ವಂಶದಲ್ಲಿ ಹುಟ್ಟಿರುವರೆಂದು ಪ್ರಸಿದ್ಧರಾಗಿರುವರು ಮುಂದೆ ಮನ್ವಂತರದ ಆರನೆಯ ಪರ್ಯಾಯದಲ್ಲಿ ಇದ್ದ ಮೊದಲನೆಯ ನಾಲ್ಕು ದೇವಗಣಗಳು ಆದ್ಯ ಪ್ರಸೂತ ಭಾವ್ಯ ಮತ್ತು ಪೃಥುಕ ಎಂಬ ನಾಮಾಂಕಿತಗಳಾಗಿದ್ದವು ಮತ್ತು ಮಹಾನುಭಾವರಾದ ಲೇಖಾ ಎಂಬ ದೇವತೆಗಳ ಗಣವು ಸೇರಿ ಆ ಮನ್ವಂತರದಲ್ಲಿ ಪಂಚ ದೇವಗಣಗಳು ಸ್ಮರಿಸಲ್ಪಟ್ಟಿವೆ ಈ ಎಲ್ಲ ದೇವತೆಗಳು ಮಾತೃ ಎಂಬ ಹೆಸರಿನಿಂದ ವ್ಯವಹರಿಸಲ್ಪಡುತ್ತಾರೆ ಅತ್ರಿಮನೆಯ ಪುತ್ರನಾದ ಅರಣ್ಯ ಪ್ರಜಾಪತಿಯ ಪೌತ್ರರು ದೇವಾಧಿಕಾರವನ್ನು ಹೊಂದಿರುವರು ಆ ದೇವತೆಗಳ ಒಂದೊಂದು ಗಣವು ಎಂಟು ವ್ಯಕ್ತಿಗಳಿಂದ ಕೂಡಿದೆ ಅಂತರಿಕ್ಷ ವಸು ಹವ್ಯ ಅತಿಥಿ ಪ್ರಿಯವ್ರತ ಶ್ರೋತ ಮಂತ ಮತ್ತು ಹನುಮಂತ ಎಂಬ ನಾಮಾಂಕಿತರಾದ ಎಂಟು ಮಂದಿ ಆದ್ಯ ಎಂಬ ದೇವತೆಗಳೆಂದು ಕೀರ್ತಿಸಲ್ಪಟ್ಟಿರುವರು ಶೇನಭದ್ರ ಶ್ವೇತಚಕ್ಷು ಮಹಾಯಶ ಸುಮನ ಪ್ರಚೇತ ವನೇನ ಸುಪ್ರಚೇ ಸುಪ್ರಚೇತಸ ಮತ್ತು ಮಹಾಸತ್ವಮುನಿ ಎಂಬ ಎಂಟು ಮಂದಿಯು ಪ್ರಸೂತರೆಂಬ ದೇವಗಣವೆಂದು ಪ್ರಸಿದ್ಧರಾಗಿರುವರು ವಿಜಯ ಸುಜಯ ಮನ ಸ್ಯೋದ ಎಂಬ ನಾಲ್ಕು ಮಂದಿಯೂ ಮುಂದಿನ ಗಣದ ದೇವತೆಗಳಾಗಿ ಸೇರಿರುವರು ಮತಿ ಪರಿಮತಿ ವಿಚೇತ ಪ್ರಿಯನಿಶ್ಚಯ ಎಂಬ ನಾಲ್ಕು ಮಂದಿಯೂ ಸೇರಿ ಹಿಂದೆ ಹೇಳಿದ ಎಂಟು ದೇವತೆಗಳು ಭವ್ಯ ಗಣ ಕೀರ್ತಿಸಲ್ಪಟ್ಟಿರುವರು ಮುಂದೆ ಪ್ರಥುಕ ಎಂಬ ದೇವಗಣವನ್ನು ಕೇಳಿರಿ ಓಜಿಷ್ಠ ಶಕುನ ವಾನಹೃಷ್ಟ ಸತ್ಕೃತ ಸತ್ಯದೃಷ್ಟಿ ಜಿಗೀಶು ಮತ್ತು ವಿಜಯ ಎಂಬುವವರು ಅಪ್ರಥುಕ ಗಣಕ್ಕೆ ಆ ಪ್ರಥುಕ ಗಣಕ್ಕೆ ಸೇರಿದಂತಹ ಏಳು ಮಂದಿಯು ಹಾಗೆಯೇ ಮಹಾತ್ಮರಾದಂತಹ ಅಜಿತನು ಸೇರಿ ಎಂಟು ಮಂದಿಯು ಪೃಥುಕರೆಂದು ಗಣ್ಯರಾದಂತಹ ದೇವತೆಗಳು ಮುಂದೆ ಲೇಖ ಎಂಬ ದೇವಗಣದ ಹೆಸರನ್ನು ವರ್ಣಿಸುತ್ತೇನೆ ಕೇಳಿರಿ ಮನೋಜವ ಪ್ರಘಾಸ ಪ್ರಚೇತ ದ್ರವಕ್ಷಿತಿ ಅಚ್ಯುತ ಎಂಬುವವರು ಯಶಸ್ವಿಗಳು ಮತ್ತು ವೀರ್ಯಶಾಲಿಗಳು ಆದ ಲೇಖಗಣದ ದೇವತೆಗಳಾಗಿರುವರು ಯುವನ ಬೃಹಸ್ಪತಿ ಎಂಬ ಇಬ್ಬರಿಂದ ಕೂಡಿ ಆ ಲೇಖ ದೇವತೆಗಳು ಎಂಟು ಮಂದಿಯೆಂದು ಸ್ಮರಿಸಲ್ಪಟ್ಟಿರುವರು ಅವರಲ್ಲಿ ಮಹಾವೀರ್ಯ ಸಂಪನ್ನನಾದ ಮನೋಜವನು ದೇವೇಂದ್ರನಾಗಿದ್ದನು ಆ ಚಾಕ್ಷುಷ ಮನ್ವಂತರದಲ್ಲಿ ಭೃಗುಪುತ್ರನಾದ ಉತ್ತಮ ಅಂಗೀರೋ ಮುನಿಯ ಪುತ್ರನಾದ ಹವಿಷ್ಮಾನ್ ಪುತ್ರನಾದ ಸುಧಾಮ ವಸಿಷ್ಠ ಪುತ್ರನಾದ ವಿರಜಾ ಪುಲಸ್ತ್ಯ ಪುತ್ರನಾದ ಅತಿನಾಮ ಪುಲಃ ಪ್ರಜಾಪತಿಯ ಪುತ್ರನಾದ ಸಹಿಷ್ಣು ಮತ್ತು ಅತ್ರಿಮುನಿಯ ಪುತ್ರನಾದಂತಹ ಮಧು ಎಂಬ ಏಳು ಮಂದಿ ಸಪ್ತರ್ಷಿಗಳಾಗಿದ್ದರು ಊರು ಪುರು ಶತದ್ಯುಮ್ನ ತಪಸ್ವಿ ಸತ್ಯವಾಕ್ ಕೃತಿ ಅಗ್ನಿಷ್ಟುತ್ ಅತಿರಾತ್ರ ಸುದ್ಯುಮ್ ಸುದ್ಯುಮ್ನ ಈ ಒಂಬತ್ತು ಮಂದಿಯು ಆ ಮನುವಿಗೆ ಜನಿಸಿದ ಪುತ್ರರಲ್ಲಿ ಸೇರಿದವರು ಮತ್ತು ಹತ್ತನೆಯ ಅಭಿಮನ್ಯುವೆಂಬ ಪುತ್ರನೂ ಸೇರಿ ಆ ಹತ್ತು ಮಂದಿಯು ನಡ್ವಲಾ ಎಂಬ ತಾಯಿಯ ಸಂಬಂಧದಿಂದ ನಾಡ್ವಲೇಯರೆಂದು ಪ್ರಸಿದ್ಧರಾದ ಚಾಕ್ಷುಷ ಮನುವಿನ ಪುತ್ರರಾಗಿರುವರು ಈ ಮನ್ವಂತರವು ಪರ್ಯಾಯವಾಗಿ ಆರನೆಯದಾಗಿ ಗಣಿಸಲ್ಪಟ್ಟಿದೆ ಈ ಚಾಕ್ಷುಷ ಮನ್ವಂತರ ಮನ್ವಂತರದಲ್ಲಿ ಈ ಚಾಕ್ಷುಷ ಮನುವಿನ ಮನ್ವಂತರದಲ್ಲಿ ಇರುವ ಪ್ರಜಾಸೃಷ್ಟಿಯ ವಿಸ್ತಾರ ಮತ್ತು ಅನುಪೂರ್ವಿಗಳು ವರ್ತಮಾನವಾದ ಅಂದರೆ ಪ್ರಸ್ತುತದಲ್ಲಿ ಇರುವಂತಹ ವೈವಸ್ವತ ಮನ್ವಂತರಕ್ಕೆ ತುಲ್ಯವಾದವುಗಳೆಂದು ತಿಳಿಯಬೇಕು ಈ ಕಥಾನಕವನ್ನು ಕೇಳಿದ ಮಹರ್ಷಿಗಳು ಪ್ರಶ್ನೆ ಮಾಡುತ್ತಾರೆ ಮುನಿ ಚಾಕ್ಷುಷನೆಂಬ ಮುನಿಯು ಯಾರಿಗೆ ದಾಯಾದಿಯಾಗಿರುವನು ಯಾರ ವಂಶದಲ್ಲಿ ಹುಟ್ಟಿರುವನು ಮತ್ತು ಅವರ ವಂಶದಲ್ಲಿ ಇತರರು ಯಾರು ಯಾರು ಹುಟ್ಟಿರುವರು ಎಂಬುದನ್ನು ಹಿಂದೆ ನಡೆದಂತೆ ನಮಗೆ ಹೇಳಬೇಕು ಅದಕ್ಕೆ ಸೂತಮುನಿಯು ಉತ್ತರವನ್ನು ಕೊಡುತ್ತಾನೆ ದ್ವಿಜರೆ ಚಾಕ್ಷುಷ ಮನುವಿನ ಪ್ರಜಾಸೃಷ್ಟಿಯನ್ನು ಸಂಗ್ರಹವಾಗಿ ಕೇಳಿರಿ ಆ ಚಾಕ್ಷುಷ ಮನುವಿನ ವಂಶದಲ್ಲಿ ಪ್ರತಾಪಶಾಲಿಯಾದ ವೇನರಾಜನ ಪುತ್ರನಾದ ಪೃಥುರಾಜನು ಹುಟ್ಟಿದರು ಹುಟ್ಟಿರುವನು ಮತ್ತು ದಕ್ಷ ಪ್ರಾಚೇತಸ ಮುಂತಾದ ಪ್ರಜಾಪತಿಗಳು ಆ ವಂಶದಲ್ಲಿ ಹುಟ್ಟಿರುವರು ಅವರಲ್ಲಿ ಅತ್ರಿ ಪ್ರಜಾಪತಿಯು ಉತ್ತಾನಪಾದನನ್ನು ಪುತ್ರನನ್ನಾಗಿ ಪರಿಗ್ರಹಿಸಿದನು ಸ್ವಯಂಭವ ಮನುವಿನಿಂದ ಅತ್ರಿಪ್ರಜಾಪತಿಗೆ ಒಂದಾನೊಂದು ಕಾರಣದಿಂದ ದತ್ತನಾಗಿರುವ ಉತ್ತಾನಪಾದ ರಾಜನು ಅತ್ರಿಮುನಿಗೆ ದತ್ತಕ ಪುತ್ರನಾದನು ದ್ವಿಜರಿ ಚಾಕ್ಷುಷ ಮನ್ವಂತರದ ತರುವಾಯ ಸಂಭವಿಸುವ ಆರನೆಯದಾದ ಮನ್ವಂತರವನ್ನು ಉಪೋದ್ಘಾತ ಸಹಿತವಾಗಿ ವರ್ಣಿಸುವೆನು ಧರ್ಮಪ್ರಜಾಪತಿಯ ಕನ್ಯೆಯೂ ಸುಂದರಿಯೂ ಸೂನೃತಾ ಎಂಬ ಸಂಜ್ಞೆಯಿಂದ ಪ್ರಸಿದ್ಧಳೂ ಆದ ಉತ್ತಾನಪಾದ ರಾಜನ ಪತ್ನಿಯು ನಾಲ್ವರು ಪುತ್ರರನ್ನು ಪ್ರಸವಿಸಿದಳು ಧ್ರುವನ ಜನನಿಯು ಮಂಗಳಕರಳು ಸ್ವಚ್ಛವಾದ ಮಂದಹಾಸವುಳ್ಳವಳು ಆದ ಸೂನೃತಾದೇವಿಯು ಧರ್ಮಪ್ರಜಾಪತಿಯ ಪತ್ನಿಯಾದ ಲಕ್ಷ್ಮೀದೇವಿಯಲ್ಲಿ ಹುಟ್ಟಿರುವಳು ಅವಳು ಧ್ರುವ ಕೀರ್ತಿಮಂತ ಆಯುಷ್ಮಂತ ಮತ್ತು ವಸು ಎಂಬ ನಾಲ್ಕು ಪುತ್ರರನ್ನು ಪ್ರಸವಿಸಿದಳು ಮತ್ತು ಉತ್ತಾನಪಾದ ರಾಜನಿಗೆ ಸೌಂದರ್ಯದಿಂದ ರಾಜಿಸುವ ಇಬ್ಬರು ಕನ್ಯೆಯರು ಹುಟ್ಟಿದರು ಆ ಕನ್ಯೆಯರು ಸ್ವರ ಮನಸ್ವಿನಿ ಎಂಬ ಪವಿತ್ರ ನಾಮವನ್ನು ಹೊಂದಿದ್ದರು ಅವರಿಗೆ ಅನೇಕ ಪುತ್ರರು ಜನಿಸಿ ವಂಶವನ್ನು ಅಭಿವೃದ್ಧಿ ಮಾಡಿದರು ಬಲಶಾಲಿಯಾದ ಧ್ರುವನು ಹತ್ತು ಸಹಸ್ರ ದೇವಮಾನದ ವರ್ಷಗಳವರೆಗೆ ಮಹತ್ತರವಾದ ತಪಸ್ಸನ್ನು ಆಚರಿಸಿದನು ಆದಿಯಾದ ತ್ರೇತಾಯುಗದಲ್ಲಿ ಸ್ವಯಂಭವನ ಪೌತ್ರನಾದ ಧ್ರುವನು ವಿಸ್ತಾರವಾದ ಕೀರ್ತಿಯನ್ನು ಪ್ರಾರ್ಥಿಸಿ ನಿರಾಹಾರನಾಗಿ ಮಹಾ ತಪಸ್ಸನ್ನು ಮಾಡಿದನು ಅವನು ಯೋಗಾಭ್ಯಾಸದಿಂದ ಆತ್ಮವನ್ನು ಧರಿಸಿದವನಾಗಿ ಮಹಾ ಯಶಸ್ಸನ್ನು ಹೊಂದಬೇಕೆಂಬ ಆಕಾಂಕ್ಷೆಯಿಂದ ತಪಸ್ಸನ್ನು ಮಾಡಲಾಗಿ ಬ್ರಹ್ಮನು ಸಂತುಷ್ಟನಾಗಿ ಅವನಿಗೆ ಉತ್ತಮವಾದ ತೇಜೋಮಂಡಲದ ಸ್ಥಾನವನ್ನು ಅನುಗ್ರಹಿಸಿದನು ಆ ಸ್ಥಾನವು ಪ್ರಳಯ ಪರ್ಯಂತವಾಗಿಯೂ ಅಸ್ತ ಮತ್ತು ಉದಯಗಳಿಂದ ವರ್ಜಿತವಾಗಿ ದಿವ್ಯವಾದುದಾಗಿದ್ದಿತು ಆ ಸ್ಥಾನದ ಲೋಕಾತೀತವಾದ ಸಮೃದ್ಧಿ ಮತ್ತು ಮಹಿಮೆಗಳು ಅತಿಶಯವಾಗಿದ್ದವು ಇವುಗಳನ್ನು ಕಂಡು ದೈತ್ಯರ ಗುರುವಾದ ಶುಕ್ರಾಚಾರ್ಯನು ಶ್ಲೋಕರೂಪವಾಗಿ ವರ್ಣಿಸಿರುವನು ಆ ಧ್ರುವನು ಆಚರಿಸಿದ ತಪಸ್ಸಿನ ಮಹಿಮೆ ಅವನ ವೇದಶಾಸ್ತ್ರ ಪರಿಜ್ಞಾನ ಮತ್ತು ವ್ರತ ನಿಯಮಗಳು ಅತ್ಯಾಶ್ಚರ್ಯಕರವಾದವುಗಳು ತ ಮಹಾಸಪ್ತರ್ಷಿಗಳು ಈ ಮಹಿಮೆಯಿಂದ ಧ್ರುವನನ್ನು ಮೇಲಿರಿಸಿ ಪುರಸ್ಕಾರ ಮಾಡಿ ತಾವು ವಾಸ ಮಾಡಿರುವರು ಧ್ರುವಮಂಡಲದಲ್ಲಿ ಸ್ವರ್ಗವು ಅಧೀನವಾಗಿರುವುದು ಅಂತಹ ಸ್ವರ್ಗಕ್ಕೆ ಧ್ರುವನು ಈಶ್ವರನು ಧ್ರುವನಿಂದ ಧ್ರುವಪತ್ನಿಯಾದ ಭೂಭೀ ಎಂಬುವವಳು ಸೃಷ್ಟಿ ಭವ್ಯ ಎಂಬ ರಾಜನಾದ ಇಬ್ಬರು ಪುತ್ರರನ್ನು ಹೊಂದಿದಳು ಅವರಲ್ಲಿ ಸೃಷ್ಟಿ ಎಂಬುವವನು ತನ್ನ ಛಾಯೆಯನ್ನು ನೋಡಿ ನಾರಿಯಾಗೆಂದು ನುಡಿದನು ಅವನ ಸತ್ಯ ಸಂಕಲ್ಪದಿಂದ ನುಡಿದ ವಚನದಿಂದ ಆ ಛಾಯೆಯು ಅಂದರೆ ನೆರಳು ಕೂಡಲೇ ಸ್ತ್ರೀರೂಪಿಣಿಯಾದಳು ಛಾಯೆಯ ದಿವ್ಯಾಕೃತಿಯು ದಿವ್ಯವಾದ ಆಭರಣಗಳಿಂದ ಅಲಂಕರಿಸಿ ಶೋಭಾಯಮಾನವಾಗಿತ್ತು ಸೃಷ್ಟಿಯು ಆ ಎಂಬ ಪತ್ನಿಯಲ್ಲಿ ಪ್ರಾಚೀನ ಗರ್ಭ ವೃಷಭ ವೃಕ ವೃಕಲ ಧೃತಿ ಎಂಬ ನಿಷ್ಕಳಂಕರಾದ ಐದು ಜನ ಪುತ್ರರನ್ನು ಹೊಂದಿದಳು ಪ್ರಾಚೀನ ಗರ್ಭನ ಸುವರ್ಚ ಎಂಬ ಧರ್ಮಪತ್ನಿಯು ಜನ್ಮದಲ್ಲಿ ಇಂದ್ರ ಪದವಿಯನ್ನು ಹೊಂದಿದ್ದ ಉದಾರಧೀ ಎಂಬ ಪುತ್ರನನ್ನು ಪ್ರಸವಿಸಿದಳು ಅವನು ಒಂದು ಸಹಸ್ರ ಸಂವತ್ಸರಗಳ ಅವಸಾನದಲ್ಲಿ ಒಂದು ಸಲ ಆಹಾರವನ್ನು ಸ್ವೀಕರಿಸುತ್ತಾ ಕಠಿಣವಾದ ತಪಸ್ಸನ್ನು ಆ ಮನ್ವಂತರದಲ್ಲಿ ಆಚರಿಸಿ ಇಂದ್ರ ಪದವಿಯನ್ನು ಹೊಂದಿ ಪ್ರಭುವಾದನು ಆ ಉದಾರಧೀ ಎಂಬುವವನ ಮಂಗಳಶೀಲನಾದ ಪತ್ನಿಯು ದಿವಂಜಯನೆಂಬ ಪುತ್ರನನ್ನು ಶತ್ರು ನಿಗ್ರಹ ತತ್ಪರನಾದ ಆ ದಿವಂಜಯನ ಪತ್ನಿಯು ರಿಪು ಎಂಬ ಪುತ್ರನನ್ನು ಹೊಂದಿದರು ರಿಪುವಿಗೆ ಬೃಹತಿ ಎಂಬ ಪತ್ನಿಯಲ್ಲಿ ಸರ್ವತೇಜಸ್ಸುಗಳಿಂದ ಪೂರ್ಣನಾದಂತಹ ಚಕ್ಷು ಎಂಬ ಪುತ್ರನು ಜನಿಸಿದನು ಆ ಚಕ್ಷು ಎಂಬುವವನಿಗೆ ವಾರುಣಿ ಮತ್ತು ಪುಷ್ಕರಿಣಿ ಎಂಬ ಪತ್ನಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಮುಂತಾದ ಮಾನವ ಪ್ರಜೆಗಳಿಗೆ ಪ್ರವರ್ತಕನೂ ಜ್ಞಾನಿಯೂ ಆದ ಚಾಕ್ಷುಷನೆಂಬ ಮನುವು ಪುತ್ರನಾಗಿ ಜನಿಸಿದನು ಋಷಿಗಳು ಮತ್ತೆ ಪ್ರಶ್ನೆ ಮಾಡುತ್ತಾರೆ ಮುನಿಯೇ ಪ್ರಜಾಪತಿಯ ಪುತ್ರಿಯು ವಾರುಣಿ ಎಂಬ ಹೆಸರಿನಿಂದ ಏಕೆ ಕರೆಯಲ್ಪಡುವಳು ಅದರ ತತ್ವವನ್ನು ಉಪದೇಶಿಸಬೇಕು ಇದನ್ನು ವರ್ಣಿಸುವಲ್ಲಿ ನೀನು ಕುಶಲನಾಗಿದ್ದಿ ಆಗ ಸೂತುಮನಿಯು ಹೀಗೆ ಹೇಳುತ್ತಾನೆ ಅರಣ್ಯ ಪ್ರಜಾಪತಿಯ ಉದಕನೆಂಬ ಪುತ್ರನು ವರುಣತ್ವವನ್ನು ಹೊಂದಿರುವುದರಿಂದ ಆ ಸಹೋದರನ ವರುಣಾ ಎಂಬ ಹೆಸರಿನ ನಿಮಿತ್ತದಿಂದ ಆತನ ಸಹೋದರಿಯು ವಾರುಣಿ ಎಂಬ ಖ್ಯಾತಿಯನ್ನು ಅರ್ಜಿಸಿದಳು ಆ ಮನುವಿಗೆ ವಿರಜ ಪ್ರಜಾಪತಿಯ ಕನ್ಯೆಯಾದ ನಡ್ವಲಾ ಎಂಬುವಳಲ್ಲಿ ಕಲ್ಯಾಣಶೀಲರು ಮಹಾಬಲಿಷ್ಠರೂ ಆದ ಹತ್ತು ಮಕ್ಕಳು ಜನಿಸಿದರು ಊರು ಪುರು ಶತದ್ಯುಮ್ನ ತಪಸ್ವಿ ಸತ್ಯವಾಕ್ ಕೃತಿ ಅಗ್ನಿಷ್ಟುತ್ ಅತಿರಾತ್ರ ಮತ್ತು ಸುದುಮ್ನ ಎಂಬುವವರು ಒಂಬತ್ತು ಮಂದಿ ನಾಡ್ವಲೆಯರಲ್ಲಿ ಸೇರಿರುವರು ಮತ್ತು ಆ ಮನುವಿಗೆ ನಡ್ವಲಾ ಎಂಬ ಪತ್ನಿಯಲ್ಲಿ ಜನಿಸಿದ ಪುತ್ರರಲ್ಲಿ ಅಭಿಮನ್ಯು ಎಂಬುವವನು ಹತ್ತನೆಯ ಪುತ್ರನು ಅವರಲ್ಲಿ ಊರು ಎಂಬುವವನಿಗೆ ಆಗ್ನೇಯಿ ಎಂಬ ಭಾರ್ಯೆಯಲ್ಲಿ ಮಹಾವರ್ಚಸ್ವಿಗಳಾದ ಆರು ಮಂದಿ ಪುತ್ರರು ಹುಟ್ಟಿದರು ಆ ಆರು ಮಂದಿಯು ಕ್ರಮವಾಗಿ ಅಂಗ ಸುಮನಸ ಖ್ಯಾತಿ ಗಯ ಶುಕ್ರ ವ್ರಜ ಅಜಿನ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು ಸುನೀತಾ ಎಂಬುವವಳಿಗೆ ಅಂಗನಿಂದ ಬಹುಶಃ ಸುನೀತಾ ಪುರುಷನಿರಬಹುದು ಸುನೀತಾ ಎಂಬುವನಿಗೆ ಅಂಗನಿಂದ ಅ ಕ್ಷಮಿಸಿ ಅಂಗ ಆಕೆಯ ಪತಿ ಇರಬೇಕು ಸುನೀತಾ ಎಂಬುವವಳಿಗೆ ಅಂಗನಿಂದ ವೇನ ಎಂಬುವ ಒಬ್ಬ ಪುತ್ರನು ಹುಟ್ಟಿದನು ಅವನ ಅಪರಾಧದಿಂದ ವೇನರಾಜನಿಗೆ ಪ್ರಬಲವಾದ ಉಂಟಾಯಿತು ಋಷಿಗಳು ಆ ವೇನರಾಜನ ಪ್ರಜಾಪ್ರಾಪ್ತಿಗೋಸ್ಕರ ಬಲಭಾಗದ ಕೈಯನ್ನು ಮಥನ ಮಾಡಿದರು ಅವನ ಹಸ್ತವನ್ನು ಮಥನ ಮಾಡಿದ್ದರಿಂದ ಸ್ವರೂಪದಿಂದ ಹುಟ್ಟಿದ ಪೃಥುರಾಜನು ಹುಟ್ಟಿದನು ಹೀಗೆ ಮಹರ್ಷಿಗಳು ಆ ವೇನರಾಜನಿಗೆ ಅತಿಶಯವಾದ ಪೌರುಷದಿಂದ ಕೂಡಿದ ಪೃಥುರಾಜನೆಂಬ ಪುತ್ರನನ್ನು ದೊರಕಿಸಿದರು ವಿಕ್ರಮದಿಂದ ಕೂಡಿದ ಆ ಪೃಥುರಾಜನನ್ನು ನಿರ್ದೇಶಿಸಿ ಮಹರ್ಷಿಗಳು ಸಂತೋಷದಿಂದಿರುವ ಪ್ರಜೆಗಳಿಗೆ ಇವನು ನಿಮ್ಮೆಲ್ಲರಿಗೂ ರಾಜನು ಎಂಬುದಾಗಿ ಹೇಳಿದರು ಬಿಲ್ಲು ಕವಚ ಮುಂತಾದ ವೀರೋಪಕರಣಗಳಿಂದ ಕೂಡಿ ತೇಜಸ್ಸಿನಿಂದ ದಹಿಸುತ್ತಿರುವಂತೆ ಆ ರಾಜನು ಜನಿಸಿದನು ಆ ರಾಜನು ನಿಮ್ಮೆಲ್ಲರಿಗೆ ಜೀವಿಕಾ ಸೌಕರ್ಯಗಳನ್ನು ಕಲ್ಪಿಸುವನು ಎಂದು ಮುನಿಗಳು ಪ್ರಜೆಗಳಿಗೆ ಆಶ್ವಾಸನವನ್ನು ಕೊಟ್ಟಂತೆ ವೇನಪುತ್ರನಾದ ಆದಿ ಪೃಥುರಾಜನು ಲೋಕಗಳನ್ನು ರಕ್ಷಿಸಿದನು ರಾಜಸೂಯ ಯಾಗವನ್ನು ಮಾಡಿ ಯಾಗಾಂಗ ಅಭಿಷೇಕ ವಿಧಿಯಿಂದ ಸಂಸ್ಕೃತರಾದವರಲ್ಲಿ ಪೃಥುರಾಜನು ಮದನ ನಿಯಮನಾದನು ಆ ರಾಜನನ್ನು ಮರ್ಯಾದೆಯಿಂದ ಸ್ತುತಿ ಮಾಡಲು ಸೂತ ಸೂತ ಮಾಗಧರೆಂಬ ಕುಶಲರಾದ ವಂದಿ ಪುರುಷರು ಅಂದಿ ವಂದಿಮಾಗಧರು ಎಂದು ಕರೆಯುತ್ತಾರೆ ವಂದಿ ಪುರುಷರು ಜನಿಸಿದರು ಬುದ್ಧಿಶಾಲೆಯಾದ ಆ ಪೃಥುರಾಜ್ ಮಹಾರಾಜನಿಂದ ದೇವ ಋಷಿಗಣಗಳ ಸಂಗಡ ವೃತ್ತಿಯನ್ನು ಪ್ರಾರ್ಥಿಸುವ ಪ್ರಜೆಗಳಿಗೋಸ್ಕರವೇ ಗೋರೂಪವನ್ನು ಧರಿಸಿರುವ ಭೂಮಿಯಿಂದ ಅನೇಕ ಸಸ್ಯರೂಪವಾದ ಧನಗಳು ಕರೆಯಲ್ಪಟ್ಟವು ಆಗ ಪಿತೃ ದಾನವ ಗಂಧರ್ವ ಅಪ್ಸರಸ್ತ್ರೀ ಸರ್ಪ ರಾಕ್ಷಸ ಪರ್ವತ ವೃಕ್ಷ ಮತ್ತು ಲತಾ ಮುಂತಾದ ವಿವಿಧ ಪ್ರಜಾವರ್ಗದಿಂದ ಗೋರೂಪವಾದ ಭೂಮಿಯು ಕರೆಯಲ್ಪಟ್ಟಿತು ಆಯಾಯ ಪಾತ್ರಗಳಲ್ಲಿ ಮುನಿ ಮುಂತಾದವರಿಂದ ಕರೆಯಲ್ಪಟ್ಟಿರುವ ಹಸುವು ಇಷ್ಟಾನುರೂಪವಾಗಿ ಕ್ಷೀರರೂಪವಾದ ಭೋಗವಸ್ತುಗಳನ್ನು ಕೊಟ್ಟಿತು ಅವುಗಳಿಂದ ಪ್ರಜೆಗಳು ಪ್ರಾಣಗಳನ್ನು ಧರಿಸಿದರು ಈ ಕಥಾ ಸಂಗ್ರಹವನ್ನು ಕೇಳಿದ ಶಾಂಶಪ ಮುನಿಯು ಪ್ರಶ್ನಿಸುತ್ತಾನೆ ಮಹಾನಿಯಮವಂತನಾದ ಸೂತಮುನಿಯೇ ಪೂರ್ವದಲ್ಲಿ ಭೂಮಿಯನ್ನು ಕರೆದ ಮಹಾತ್ಮನಾದ ಪೃಥುಚಕ್ರವರ್ತಿಯ ಜನ್ಮವೃತ್ತಾಂತವನ್ನು ವಿಸ್ತಾರವಾಗಿ ವರ್ಣಿಸಬೇಕು ದೇವ ಸರ್ಪ ಬ್ರಹ್ಮಋಷಿ ಯಕ್ಷ ರಾಕ್ಷಸ ಗಂಧರ್ವ ಮತ್ತು ಅಪ್ಸರ ಸ್ತ್ರೀಯರಿಂದ ಪೂರ್ವದಲ್ಲಿ ಗೋರೂಪವಾದ ಭೂಮಿಯಿಂದ ಭೂಮಿಯು ಹೇಗೆ ಕರೆಯಲ್ಪಟ್ಟಿತು ಸೂತಮುನಿಯೇ ಯಾರಾರು ಯಾರು ಯಾರು ಯಾವ ಯಾವ ವಿಧಾನದಿಂದ ಭೂಮಿಯನ್ನು ಕರೆದರು ಆ ದೋಹನದಲ್ಲಿ ಪಾತ್ರ ಕರೆಯುವವ ಮತ್ತು ಕ್ಷೀರಗಳ ವಿಶೇಷಗಳು ಯಾವುವು ಮತ್ತು ಕರು ಕ್ಷೀರವಿಶೇಷ ಮುಂತಾದುವನ್ನು ಕ್ರಮವಾಗಿ ವಿನಯದಿಂದ ಪ್ರಶ್ನೆ ಮಾಡುತ್ತಿರುವ ಶಿಷ್ಯರಾದ ನಮಗೆ ಉಪದೇಶಿಸು ಪೂರ್ವದಲ್ಲಿ ಯಾವ ಕಾರಣದಿಂದ ಕೋಪಗೊಂಡ ಮಹರ್ಷಿಗಳು ವೇನರಾಜನ ಹಸ್ತವನ್ನು ಕಡೆದರು ಆ ಮಂಥನಕ್ಕೆ ಕಾರಣವೇನು ಅದನ್ನು ನಮಗೆ ಹೇಳಬೇಕು ಸೂತಮುನಿಯು ಹೀಗೆ ಉತ್ತರವನ್ನು ಕೊಡುತ್ತಾನೆ ದ್ವಿಜಶ್ರೇಷ್ಠರಾದ ಮುನಿಗಳೇ ವೈ ವೈನ್ಯರಾಜನ ಉತ್ಪತ್ತಿ ಚರಿತ್ರೆಯನ್ನು ನಿಮಗೆ ವರ್ಣಿಸುತ್ತೇನೆ ಅದನ್ನು ನೀವು ಮನಸ್ಸಿನ ಏಕಾಗ್ರತೆ ಉಳ್ಳವರು ಪವಿತ್ರರೂ ಆಗಿ ಶ್ರವಣ ಮಾಡಿ ಈ ಪಾವನವಾದ ಚರಿತ್ರೆಯನ್ನು ಯಾವ ರೀತಿಯಾಗಿಯೂ ಅಪವಿತ್ರ ಪಾಪಿಷ್ಟ ಶಿಷ್ಯರಹಿ ಶಿಷ್ಟರಹಿತ ಹಿತವನ್ನು ತಿಳಿಯದವ ಮತ್ತು ನಿಯಮ ಶೂನ್ಯನಾದವನಿಗೆ ಉಪದೇಶಿಸಲಾಗದು ಸಂಪತ್ಕರವು ಕೀರ್ತಿ ಸಾಧನವು ಆಯುಷ್ಯಕಾರಕವು ಪವಿತ್ರವೂ ವೇದಗಳಿಗೆ ತುಲ್ಯವೂ ಮತ್ತು ರಹಸ್ಯವೂ ಆದ ಋಷಿಗಳಿಂದ ಹೇಳಲ್ಪಟ್ಟ ಈ ಚರಿತ್ರೆಯನ್ನು ಅಸೂಯೆಯಿಲ್ಲದೆ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ವೇನರಾಜನ ಪುತ್ರನಾದ ಪೃಥುಚಕ್ರವರ್ತಿಯ ಉತ್ಪತ್ತಿಗೆ ಉತ್ಪತ್ತಿಯನ್ನು ಬ್ರಾಹ್ಮಣರಿಗೆ ನಮಸ್ಕರಿಸಿ ಉಪದೇಶ ಮಾಡಿರುವ ಮಾನವನು ತಾನು ಆಚರಿಸಿದ ಪುಣ್ಯಪಾಪಗಳನ್ನು ಚಿಂತಿಸಿ ಶೋಕಪಡುವುದಿಲ್ಲ ಈ ರಾಜನು ಧರ್ಮವನ್ನು ರಕ್ಷಣ ಮಾಡಿ ಅತ್ರಿಮುನಿಗೆ ಸಮಾನನಾದಂತಹ ಪ್ರಭುವಾಗಿದ್ದನು ಪೂರ್ವದಲ್ಲಿ ಅಂಗನೆಂಬ ಪ್ರಜಾಪತಿಯು ಅತ್ರಿಮುನಿಯ ವಂಶದಲ್ಲಿ ಜನಿಸಿದನು ಅವನಿಗೆ ಹೆಚ್ಚಾಗಿ ಧರ್ಮಬುದ್ಧಿ ಇಲ್ಲದ ವೇನರಾಜನೆಂಬ ಪ್ರಜಾಪತಿಯು ಮೃತ್ಯುಪುತ್ರಿಯಾದ ಸುನೀತಾ ಎಂಬುವ ಪತ್ನಿಯಲ್ಲಿ ಪುತ್ರನಾಗಿ ಜನಿಸಿದನು ಮೃತ್ಯುವಿನ ಮಗಳಲ್ಲಿ ಜನಿಸಿದ ಆ ವೇನನು ಮಾತಾಮಹನಾದ ಮೃತ್ಯುವಿನ ದೋಷದಿಂದ ಧರ್ಮವನ್ನು ಮೂಲೆಗೆ ಒತ್ತಿ ಲೋಕಗಳಲ್ಲಿ ಸ್ವೇಚ್ಛೆಯಾಗಿ ವಿಹರಿಸಿದನು ಆ ರಾಜನು ಧರ್ಮದ ವಿಷಯದಲ್ಲಿ ವಿರೋಧಮತವನ್ನು ಸ್ಥಿರಗೊಳಿಸಿ ವೇದಶಾಸ್ತ್ರಗಳ ವಿಧಾನವನ್ನು ಉಲ್ಲಂಘಿಸಿ ಅಧರ್ಮಾಚರಣೆಯಲ್ಲಿ ಆಸಕ್ತನಾದನು ಆ ರಾಜನು ವೇದಾಧ್ಯಯನ ಯಜ್ಞಾನುಷ್ಠಾನ ಮುಂತಾದ ಸತ್ಕರ್ಮಗಳಿಗೆ ಅವಕಾಶವನ್ನೇ ಕೊಡದೆ ರಾಜ್ಯವನ್ನು ಆಳುತ್ತಿರಲು ದೇವತೆಗಳು ಯಜ್ಞಾಂಗವಾಗಿ ಸೋಮಪಾನವನ್ನು ಮಾಡಲಿಲ್ಲ ಆ ರಾಜನಿಗೆ ನಾಶಕಾಲವು ಒದಗಿದುದರಿಂದ ಆ ಕಾಲದಲ್ಲಿ ಯಾಗ ಮಾಡಬಾರದು ದಾನವನ್ನು ಆಚರಿಸಕೂಡದು ಮುಂತಾದ ವಿಪರೀತ ಬುದ್ಧಿಯಿಂದ ಕೂಡಿದ ಕ್ರೂರವಾದ ಪ್ರತಿಜ್ಞೆಯು ಪ್ರಸರಿಸಿತು ಮತ್ತು ಯಾಗದಿಂದ ಸತ್ಕರಿಸಲ್ಪಡುವವನು ನಾನು ದೇವತೆ ಬ್ರಾಹ್ಮಣರುಗಳಿಗೆ ಪೂಜ್ಯನಾದವನು ನಾನು ನನಗೋಸ್ಕರ ಶಿಷ್ಟರು ಯಾಗ ದಾನ ಹೋಮ ಮುಂತಾದ ಕರ್ಮಗಳನ್ನು ಆಚರಿಸಬೇಕು ಆಗ ಮರೀಚಿ ಮುಂತಾದ ಎಲ್ಲ ಪ್ರಮುಖ ಮಹರ್ಷಿಗಳು ಮರ್ಯಾದೆಯನ್ನು ಉಲ್ಲಂಘಿಸಿರುವ ಸತ್ಕರ್ಮಾಚರಣೆಯಿಂದ ದೂರನಾದ ಆ ರಾಜ್ ವೇನರಾಜನನ್ನು ಕುರಿತು ಹೀಗೆ ಹೇಳುತ್ತಾರೆ ರಾಜನೇ ನಾವು ಒಂದು ನೂರು ಸಂವತ್ಸರ ಪರ್ಯಂತವಾಗಿ ಮಹಾಯಜ್ಞಾನುಷ್ಠಾನಕ್ಕೆ ದೀಕ್ಷೆಯನ್ನು ಕೈಗೊಳ್ಳುವೆವು ನೀನು ಇದಕ್ಕೆ ಅಡ್ಡಿ ಮಾಡಿ ಅಧರ್ಮವನ್ನು ಆಚರಿಸಬೇಡ ಇದು ಸನಾತನ ಧರ್ಮವಲ್ಲ ನೀನು ನಿಸ್ಸಂಶಯವಾಗಿಯೂ ಲೋಕನಾಶಕ್ಕಾಗಿ ಹುಟ್ಟಿರುವ ಪ್ರಜಾಪತಿಯೆಂದು ತೋರುವುದು ಪ್ರಜೆಗಳನ್ನು ಪಾಲಿಸುತ್ತೇನೆಂದು ನಿನ್ನಿಂದ ಪೂರ್ವದಲ್ಲಿ ಪ್ರತಿಜ್ಞೆಯು ಮಾಡಲ್ಪಟ್ಟಿದೆ ಈ ರೀತಿಯಾಗಿ ಉಪದೇಶಿಸುತ್ತಿರುವ ಸಮಸ್ತ ಬ್ರಹ್ಮರ್ಷಿಗಳನ್ನು ಕುರಿತು ಜ್ಞಾನಮದದಿಂದ ತುಂಬಿದ ದುರ್ಬುದ್ಧಿಯಾದ ವೇನರಾಜನು ನಕ್ಕು ಈ ರೀತಿಯಾಗಿ ಹೇಳಿದನು ಧರ್ಮವನ್ನು ಸೃಷ್ಟಿಸಿದ ಮತ್ತೊಬ್ಬನು ಯಾರಿರುವನು ನನ್ನಿಂದ ಯಾರ ಮಾತು ನಡೆಯಿಸಲ್ಪಡಬೇಕು ಭೂಲೋಕದಲ್ಲಿ ವೀರ್ಯ ತಪಸ್ಸು ಮತ್ತು ಸತ್ಯವಚನವೆಂಬ ಗುಣಗಳಿಂದ ನನಗೆ ಸಮಾನನಾದವನು ಯಾರಿರುವನು ಮೂಢಬುದ್ಧಿಗಳಾದ ನೀವು ನನ್ನನ್ನು ನಿಜವಾಗಿ ತಾತ್ವಿಕ ರೂಪದಿಂದ ತಿಳಿದಿಲ್ಲ ನಾನು ಸರ್ವ ಲೋಕಗಳಿಗೂ ಧರ್ಮಗಳಿಗೂ ಕಾರಣನಾಗಿರುವೆನು ನನಗೆ ಇಷ್ಟ ಬಂದರೆ ಆಗ ಭೂಮಿಯನ್ನು ಸುಡಬಲ್ಲೆನು ಅಥವಾ ಜಲಪ್ರವಾಹದಿಂದ ಮುಳುಗಿಸಬಲ್ಲೆನು ಇಷ್ಟಾನುಸಾರವಾಗಿ ಸೃಷ್ಟಿಸಲೂ ಬಲ್ಲೆನು ಅಥವಾ ನುಂಗಬಲ್ಲೆನು ಈ ವಿಷಯದಲ್ಲಿ ಸಂಶಯ ಪಡಬೇಡಿ ಯಾವಾಗ ಆ ವೇನರಾಜನು ದರ್ಪದಿಂದ ಮಾರ್ಗವನ್ನು ಹಿಂಬಾಲಿಸುವವನಾಗಿ ಸಮಾಧಾನೋಕ್ತಿಯಿಂದ ಅನುನಯ ಮಾಡಲು ಸಾಧ್ಯವಿಲ್ಲದವನಾದನು ಆಗ ಮಹರ್ಷಿಗಳೆಲ್ಲರೂ ಅತಿಯಾಗಿ ಕೋಪಗೊಂಡರು ಆಗ ಅತಿಯಾಗಿ ಕೋಪಗೊಂಡ ಆ ಮಹರ್ಷಿಗಳು ಬಲಿಷ್ಠನಾಗಿ ವಿಜೃಂಭಿಸುತ್ತಿದ್ದ ಆ ರಾಜನನ್ನು ಬಾಹುಗಳಿಂದ ನಿಗ್ರಹಿಸಿ ಅವನ ಎಡಭಾಗದ ಕೈಯನ್ನು ಮಥನ ಮಾಡಿದರು ಆ ಮಥನದಿಂದ ಅತಿ ಹ್ರಸ್ವನು ಕಪ್ಪು ಬಣ್ಣವುಳ್ಳವನು ಆದ ಒಬ್ಬ ಪುರುಷನು ಪೂರ್ವದಲ್ಲಿ ಜನಿಸಿದನೆಂದು ಜನರಿಂದ ಕೇಳಲ್ಪಟ್ಟಿರುವುದು ಆ ಪುರುಷನು ಭಯದಿಂದ ವ್ಯಾಕುಲವಾದ ಇಂದ್ರಿಯವುಳ್ಳವನಾಗಿ ವಿನಯದಿಂದ ಅಂಜಲಿಯನ್ನು ಕಟ್ಟಿಕೊಂಡು ನಿಂತನು ಭೀತನು ನಿತ್ರಾಣನೂ ಆದ ಅವನನ್ನು ನೋಡಿ ಋಷಿಗಳು ನಿಷೀದ ಅಂದರೆ ಕುಳಿತುಕೋ ಎಂಬುದಾಗಿ ಹೇಳಿದರು ಅನಂತವಾದ ವಿಕ್ರಮದಿಂದ ಕೂಡಿದ ಆ ಪುರುಷನು ವ್ಯಾಧವಂಶದ ಸೃಷ್ಟಿಗೆ ಕಾರಣನಾದನು ಆದ್ದರಿಂದಲೇ ಅವರನ್ನು ನಿಷಾದರೆಂದು ಕರೆಯುತ್ತಿರಬಹುದೇನು ಮತ್ತು ವೇನರಾಜನ ಪಾಪ ಸಂಪರ್ಕದಿಂದ ಹುಟ್ಟಿದ ಕೂಡಿದಂತಹ ಬೆಸ್ತರನ್ನು ಆತ ಸೃಷ್ಟಿ ಮಾಡಿದನು ಮತ್ತು ವಿಂಧ್ಯಗಿರಿಯಲ್ಲಿ ವಾಸ ಮಾಡುತ್ತಿರುವ ಅಧರ್ಮಶೀಲರಾದ ತುಂಬುರು ತುಂಬುರ ತುಬುರ ಖಷ ಮುಂತಾದ ನೀಚ ಜಾತಿಯ ಪ್ರಜೆಗಳು ವೇನರಾಜನ ಪಾಪ ಸಂಪರ್ಕದಿಂದ ಜನಿಸಿದವರೆಂದು ತಿಳಿಯಬೇಕು ಮಹರ್ಷಿಗಳು ಕೋಪಗೊಂಡವರಾಗಿ ವೇಗದಿಂದ ಮತ್ತೆ ವೇನರಾಜನ ಬಲಗೈಯನ್ನು ಆರಣಿಯಂತೆ ಮಥಿಸಿದರು ಆಗ ಕಮಲದಂತೆ ಪ್ರಕಾಶಿಸುತ್ತಿರುವ ಮಥಿಸಲ್ಪಡುತ್ತಿರುವ ಆ ಕೈಯಿಂದ ಪೃಥುರಾಜನು ಜನಿಸಿದನು ಇದರಲ್ಲಿ ಪ್ರಥೂ ಎಂದರೆ ವಿಸ್ತಾರವಾದ ಹಸ್ತದಿಂದ ಜನಿಸಿದ್ದರಿಂದ ಅವನಿಗೆ ಪ್ರಥೂ ಎಂಬ ಸಂಜ್ಞೆಯು ಉಂಟಾಯಿತು ಅವನು ಅಗ್ನಿಯಂತೆ ಇರುವ ಶರೀರದ ದೀಪ್ತಿಯಿಂದ ಉರಿಯುತ್ತಾ ಮಹತ್ತಾದ ಠಂಕಾರ ಶಬ್ದದಿಂದ ಕೂಡಿದ ಮೊದಲನೆಯದಾದ ಅಜಗವ ಎಂಬ ಧನುಸ್ಸನ್ನು ಗ್ರಹಿಸಿದನು ಮತ್ತು ರಕ್ಷಣೆಗೋಸ್ಕರ ಬಾಣಗಳನ್ನು ಮಹಾಪ್ರಕಾಶದಿಂದ ಕೂಡಿದ ಕವಚವನ್ನು ಧರಿಸಿದ್ದನು ಅವನು ಹುಟ್ಟಿದ ಕೂಡಲೇ ಸಮಸ್ತ ಪ್ರಾಣಿಗಳು ಬಹಳ ಸಂತೋಷಪಟ್ಟವು ಮತ್ತು ಎಲ್ಲ ಪ್ರಜೆಗಳು ಸಂತೋಷದಿಂದ ಆ ರಾಜನ ಬಳಿಗೆ ಬಂದರು ಆಗ ಮಹಾತ್ಮನು ಸತ್ಪುತ್ರನು ಆದ ಪೃಥುರಾಜನ ಜನ್ಮದಿಂದ ವೇನರಾಜರ್ಷಿಯು ಸ್ವರ್ಗವನ್ನು ಹೊಂದಿದನು ಆಗ ಪುರುಷಶ್ರೇಷ್ಠನಾದ ವೇನನ್ನು ಸತ್ಪುತ್ರನಿಂದ ಪುನ್ನಾಮಕವಾದ ನರಕದಿಂದ ರಕ್ಷಿಸಲ್ಪಟ್ಟನು ಆಗ ಪೃಥುರಾಜನ ರಾಜ್ಯಾಭಿಷೇಕಕ್ಕೆ ನದಿ ಸಮುದ್ರಗಳು ರತ್ನಗಳನ್ನು ತೆಗೆದುಕೊಂಡು ನೃಪತಿಯ ಬಳಿಗೆ ಬಂದವು ಮತ್ತು ಎಲ್ಲರೂ ಪಟ್ಟಾಭಿಷೇಕಕ್ಕೋಸ್ಕರ ತೀರ್ಥವನ್ನು ತಂದು ಸಿದ್ಧಪಡಿಸಿದರು ಪೂಜ್ಯನಾದ ಬ್ರಹ್ಮದೇವನು ಅಂಗೀರಋಷಿ ಮತ್ತು ದೇವಸಂಘಗಳಿಂದ ಕೂಡಿ ಅಲ್ಲಿಗೆ ಬಂದನು ಆಗ ಚರ ಅಚರ ಸಮಸ್ತ ಪ್ರಾಣಿಗಳು ಅಲ್ಲಿಗೆ ಬಂದು ವೇನರಾಜನ ಮಗನಾದ ಪೃಥುರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಮಹಾತ್ಮನಾದ ಕುಬೇರನಿಂದಲೂ ಅಂಗೀರ ಮುನಿಯ ಪುತ್ರರಾದ ದೇವತೆಗಳಿಂದಲೂ ಮಹತ್ತಾದ ಕಾಂತಿ ಪುಂಜದಿಂದ ಬೆಳಗುತ್ತಿದ್ದ ಆ ಮಹಾರಾಜನು ಪಟ್ಟಾಭಿಷಿಕ್ತನಾಗಿ ಪ್ರಜಾಪಾಲಕನಾದನು ಮಹಾತ್ಮನೂ ಪ್ರತಾಪಶಾಲಿಯೂ ಆದ ವೇನಪುತ್ರನಾದ ಆ ಪೃಥುರಾಜನು ಆದಿರಾಜನಾದನು ಹಿಂದೆ ತಂದೆಯಿಂದ ವಿರಸನಾಗಿದ್ದ ಪ್ರಜೆಗಳು ಆ ರಾಜನಿಂದ ಹೆಚ್ಚಾಗಿ ರಂಜಿಸಲ್ಪಟ್ಟರು ತರುವಾಯ ರಾಜ ಮತ್ತು ಪ್ರಜೆಗಳ ಪರಸ್ಪರ ಅನುರಾಗವನ್ನು ಸೂಚಿಸುವ ರಾಜ ಎಂಬ ಸಂಕೇತವು ಇವನಿಗೆ ಉಂಟಾಯಿತು ಇವನು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ನೀರು ಕೂಡ ತಡೆದು ನಿಂತು ಅವಕಾಶವನ್ನು ಕಲ್ಪಿಸಿತು ಪರ್ವತಗಳು ಸೀಳಿ ಸಮಮಟ್ಟವಾದವು ಧ್ವಜಕ್ಕೆ ಎಲ್ಲಿಯೂ ಭಂಗ ಉಂಟಾಗಲಿಲ್ಲ ಭೂಮಿಯು ಕೃಷಿ ವ್ಯವಸಾಯವಿಲ್ಲದೆ ಸಂಕಲ್ಪ ಮಾತ್ರದಿಂದಲೇ ಅನ್ನವನ್ನು ಕೊಟ್ಟಿತು ಗೋವುಗಳು ಸರ್ವ ಕಾಮಗಳನ್ನು ಕರೆಯುತ್ತಲಿದ್ದವು ಗೂಡುಗೂಡುಗಳಲ್ಲಿ ಮಧುವು ಲಭಿಸಿತು ಇದೇ ಸಮಯದಲ್ಲಿ ಅವನು ಒಂದು ಮಹಾಯಜ್ಞವನ್ನು ಆಚರಿಸಿದನು ಆ ಯಜ್ಞದಲ್ಲಿ ಸುತ್ತ ಅಂದರೆ ಪ್ರಧಾನ ದಿನದಲ್ಲಿ ಸೋಮಲತೆಯನ್ನು ಹಿಂಡಿ ರಸವನ್ನು ಸಂಗ್ರಹಿಸಲಾಗಿ ಸೂತ ಅಂದರೆ ಸಾರಥಿ ಎಂಬ ಜಾತಿಯ ಪುರುಷನು ಜನಿಸಿದನು ಅವನು ಹುಟ್ಟಿದ ಕೂಡಲೇ ಮತ್ತೆ ಮಾಗಧ ಅಂದರೆ ಹೊಗಳುಬಟ್ಟನ ಜಾತಿಯ ಪುರುಷನು ಜನಿಸಿದನು ಸಾಮವೇದಿಗಳು ಸಾಮಗಾಯನ ಮಂತ್ರವನ್ನು ಗಾನ ಮಾಡುತ್ತಿರುವಾಗ ವೈಶ್ವದೇವ ಯಾಗಾಂಗ ಕಾರ್ಯಕಾರ್ ಕರ್ಮವು ನಡೆಯುತ್ತಿರುವಾಗ ಜನಿಸಿರುವುದರಿಂದ ಅವನಿಗೆ ಮಾಗಧ ಎಂಬ ಹೆಸರು ಬಂದಿರುವುದು ಆಗ ಇಂದ್ರದೇವತೆಯ ಹವಿಸ್ಸಿನಿಂದ ಬೃಹಸ್ಪತಿ ದೇವತೆಯ ಹವಿಸ್ಸು ಮಿಶ್ರವಾಯಿತು ಇದರಿಂದ ಇಂದ್ರನನ್ನು ಉದ್ದೇಶ ಮಾಡಿ ಹೋಮ ಮಾಡಿದ್ದರಿಂದ ಆ ಅದೃಷ್ಟಶಕ್ತಿಯಿಂದ ಸೂತನು ಜನಿಸಿದನು ಹೀಗೆ ಆ ಕರ್ಮದಲ್ಲಿ ಒಂದು ಆಕಸ್ಮಿಕವಾದ ಪ್ರಮಾದವು ಒದಗಿತು ಪ್ರಾಯಶ್ಚಿತ್ತವನ್ನು ಆಚರಿಸಬೇಕಾದ ಪ್ರಸಂಗವೂ ಬಂದಿತು ಶಿಷ್ಯನಾದ ಇಂದ್ರನ ಹವಿಸ್ಸಿನಿಂದ ಗುರುವಾದ ಬೃಹಸ್ಪತಿಯ ಹವಿಸ್ಸು ಸಂಪೃಕ್ತವಾಯಿತು ಈ ರೀತಿಯಾಗಿ ಹೀನ ಜಾತಿಯಾದ ಕ್ಷತ್ರಿಯನಿಂದ ಬ್ರಾಹ್ಮಣ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದ್ದರಿಂದ ಅಧರನಲ್ಲಿ ಉತ್ತಮ ಜಾತಿಯ ಸಂಘದಿಂದ ಆ ಸಂಕರ ವರ್ಣವು ಹುಟ್ಟಿತು ಇಂತಹ ಸೂತನು ಅನಾದಿಯಾದ ಸೂತ ಜಾತಿಯ ಸಾದೃಶ್ಯದಿಂದ ತುಲ್ಯವಾದ ಧರ್ಮಕ್ಕೆ ಅಧಿಕಾರಿಯಾದನು ಇಂತಹ ಸೂತನಿಗೆ ಕ್ಷತ್ರೋಪಜೀವನವೆಂಬ ಮಧ್ಯಮ ವಿಧವಾದ ಧರ್ಮವು ಸಂಭವಿಸಿತು ರಥ ಗಜ ಅಶ್ವ ಮುಂತಾದ ಯಾನಗಳನ್ನು ನಡೆಗಿಸುವ ಅಧಮವಾದ ಚರಿತವು ಅವನಿಗೆ ಮುಖ್ಯವಾಯಿತು ಆ ಸೂತ ಮಾಗಧರು ಪೃಥುರಾಜನನ್ನು ಸ್ತುತಿ ಮಾಡುವುದಕ್ಕೋಸ್ಕರ ಆಹುತರಾದರು ಆ ಸೂತ ಮಾಧರನ್ನು ಮಾಗಧರನ್ನು ಕುರಿತು ಸಮಸ್ತ ಋಷಿ ಮಹರ್ಷಿಗಳು ಅನುರೂಪನೂ ಸತ್ಪಾತ್ರನೋ ಆದ ಆ ರಾಜನನ್ನು ಸ್ತೋತ್ರ ಮಾಡುವರು ನಿಮಗೆ ಉಚಿತ ಕರ್ಮವಾದುದರಿಂದ ರಾಜನನ್ನು ನೀವು ಸ್ತುತಿ ಮಾಡಿರಿ ಎಂದು ಅವರಿಗೆ ಹೇಳಿದರು ಆಗ ಆ ಸೂತಮಾಗದರೂ ಸಮಸ್ತ ಮುನಿಗಳನ್ನು ಕುರಿತು ಈ ರೀತಿ ಹೇಳುತ್ತಾರೆ ನಾವು ನಮ್ಮ ಸ್ತುತಿಕರ್ಮದಿಂದ ದೇವ ಋಷಿಗಳನ್ನು ಸ್ತುತಿಸಿ ತೃಪ್ತಿಪಡಿಸುತ್ತೇವೆ ತೇಜಸ್ವಿಗಳಾದ ದ್ವಿಜರೆ ಈ ರಾಜನನ್ನು ನಾವು ಸ್ತೋತ್ರ ಮಾಡಲು ಇವನ ಸಚ್ಚರಿತ ಸಲ್ಲಕ್ಷಣ ಮತ್ತು ವಿಸ್ತಾರವಾದ ಕೀರ್ತಿಯನ್ನು ತಿಳಿಯಲಿಲ್ಲ ಎಂದು ಹೇಳಿದರು ಇವನು ಸಂತತವಾಗಿ ಕರ್ಮಾಚರಣೆಯಲ್ಲಿ ನಿರತನು ಸತ್ಯವಚನವುಳ್ಳವನು ಚಿತೇಂದ್ರಿಯನು ಜ್ಞಾನಾಭ್ಯಾಸಶೀಲನು ಉದಾರನು ಮತ್ತು ಯುದ್ಧರಂಗಗಳಲ್ಲಿ ಪರಾಜಯವನ್ನು ಹೊಂದದವನು ಆಗಿರವನು ಅನಂತರದಲ್ಲಿ ಬಲಿಷ್ಠನಾದ ಆ ಪೃಥುರಾಜನು ಯಾವ ಶ್ಲಾಘ್ಯ ಕರ್ಮಗಳನ್ನು ಆಚರಿಸಿದನು ಆ ಭವಿಷ್ಯ ಕರ್ಮಗಳಿಂದ ಸ್ತೋತ್ರ ಮಾಡಬೇಕೆಂದು ಋಷಿಗಳಿಂದ ಆ ಸೂತ ಮತ್ತೆ ನಿಯಮಿಸಲ್ಪಟ್ಟರು ಆಗ ಆ ಸೂತ ಮಗರು ಆ ಕರ್ಮಗಳನ್ನು ಗೀತರೂಪವಾಗಿ ಕಟ್ಟಿ ಪ್ರೀತಿಯಿಂದ ಸ್ತುತಿ ಮಾಡಿದರು ಆಗ ಆ ಸ್ತೋತ್ರಾಂತದಲ್ಲಿ ಪ್ರೀತನಾದ ರಾಜನು ಅವರಿಗೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದನು ಸ್ತುತಿ ಮಾಡಿರುವ ಸೂತನಿಗೆ ಅನೂಪದೇಶವನ್ನು ಮಾಗಧನಿಗೆ ದೇಶವನ್ನು ಕೊಟ್ಟು ಗೌರವಿಸಿದನು ಈ ಮೊದಲ್ಗೊಂಡು ರಾಜರು ಸುತಿ ಸೂತವಾಗದರಿಂದ ಅಂದರೆ ಅಂದಿನಿಂದ ರಾಜರುಗಳೆಲ್ಲರೂ ಸೂತವಾಗದರಿಂದ ಸ್ತುತಿಸಲ್ಪಟ್ಟರು ಸೂತವಾಗದರೆಂಬ ಬಂಧಿಗಳಿಂದ ಆಶೀರ್ವಾದ ಪರವಾದಂತಹ ಸ್ತುತಿ ವಾಕ್ಯಗಳಿಂದ ರಾಜರು ಎಚ್ಚರಗೊಳಿಸಲ್ಪಡುತ್ತಾರೆ ಆಗ ಅವನನ್ನು ನೋಡಿ ಪರಮಸಂತುಷ್ಟರಾದ ಪ್ರಜೆಗಳನ್ನು ಕುರಿತು ಮಹರ್ಷಿಗಳು ಈ ರೀತಿಯಾಗಿ ಹೇಳಿದರು ಈ ವೇನಪುತ್ರನಾದ ಪ್ರಥು ಮಹಾರಾಜನು ನಿಮಗೆ ಜೀವಿಕೆಯನ್ನು ಕೊಡುವವನಾಗುವನು ಎಂದು ಹೇಳಲಾಗಿ ಮಹಾತ್ಮನಾದ ಆ ಪೃಥುರಾಜನನ್ನು ಪ್ರಜೆಗಳು ಸುತ್ತುವರಿದು ಬಂದರು ಆಗ ಪ್ರಜೆಗಳು ಋಷಿಗಳ ವಚನವನ್ನು ಅನುಸರಿಸಿ ರಾಜನೇ ನಮಗೆ ವೃತ್ತಿಯನ್ನು ಕೊಡು ಎಂದು ಕೇಳಿದರು ಹೀಗೆ ಪ್ರಜೆಗಳಿಂದ ಪ್ರಾರ್ಥಿಸಲ್ಪಟ್ಟ ರಾಜನು ಪ್ರಜಾಹಿತವನ್ನು ಸಂಪಾದಿಸಬೇಕೆಂಬ ಕುತೂಹಲವುಳ್ಳವನಾದನು ಆಗ ಬಲಿಷ್ಠನಾದ ರಾಜನು ಬಾಣ ಬಿಲ್ಲುಗಳನ್ನು ಧರಿಸಿ ಭೂದೇವಿಯನ್ನು ಅಟ್ಟಿಕೊಂಡು ಬಂದನು ಅಂತಹ ವೈನ್ಯರಾಜನ ಭಯದಿಂದ ಬೆದರಿದ ಭೂಮಿಯು ಗೋರೂಪವನ್ನು ಧರಿಸಿ ಓಡಿತು ಪೃಥು ಬಿಲ್ಲನ್ನು ಹಿಡಿದು ಓಡುತ್ತಿದ್ದ ಹಸುವನ್ನು ಅಟ್ಟಿಕೊಂಡು ಹೋಗಲಾಗಿ ವೈನ್ಯರಾಜನ ಭಯದಿಂದ ಬ್ರಹ್ಮಲೋಕ ಮುಂತಾದ ಅನೇಕ ಲೋಕಗಳನ್ನು ಭೂಮಿಯು ಪ್ರವೇಶಿಸಿತು ಆಗ ಜ್ವಲಿಸುತ್ತಿದ್ದ ಹರಿತವಾದ ಬಾಣಗಳಿಂದ ದೇದೀಪ್ಯಮಾನವಾದ ತೇಜಸ್ಸಿನಿಂದ ಕೂಡಿದವನು ಶಾಶ್ವತನು ಬಿಲ್ಲನ್ನು ಎತ್ತಿದ ಹಸ್ತವುಳ್ಳವನು ಆದ ವೈನ್ಯರಾಜನನ್ನು ಅಂದರೆ ವೇನರಾಜನ ಮಗನನ್ನು ಮಗನಾದ ಪೃಥುವನ್ನು ವೈನ್ಯರಾಜನನ್ನು ಮುಂದುಗಡೆಯಲ್ಲಿ ನೋಡಿತು ಮತ್ತು ಆ ರಾಜನು ಮಹಾಯೋಗಿಯು ಮತ್ತು ಮಹಾತ್ಮನೂ ಅಲ್ಲದೆ ದೇವತೆಗಳಿಂದ ಆಕ್ರಮಿಸಲು ಅಶಕ್ಯನೂ ಆಗಿದ್ದನು ಆಗ ಆ ಭೂಮಿಯು ಬೇರೆ ಶರಣವಿಲ್ಲದೆ ಕಡೆಗೆ ವೈನ್ಯನನ್ನೇ ಶರಣ ಹೊಂದಿತು ಅಂಜಲಿ ಬಂಧವನ್ನು ರಚಿಸಿದ ಮತ್ತು ಮೂರು ಲೋಕಗಳಿಗೆ ಯಾವಾಗಲೂ ಪೂಜ್ಯಳಾದಂತಹ ಭೂದೇವಿಯು ಸ್ತ್ರೀಯಾದ ನನ್ನ ಹತ್ಯೆಯನ್ನು ಅಧರ್ಮವೆಂದು ತಿಳಿದಿಲ್ಲವೇ ಎಂದು ಕೇಳಿದಳು ಮತ್ತು ರಾಜನೇ ಲೋಕಗಳು ನನ್ನಲ್ಲಿ ಸ್ಥಿತಿಯನ್ನು ಹೊಂದಿವೆ ಈ ಜಗತ್ತು ನನ್ನ ಜಗತ್ತನ್ನು ನನ್ನ ಜಗತ್ತು ನನ್ನಿಂದ ಧರಿಸಲ್ಪಟ್ಟಿದೆ ನನ್ನನ್ನು ಕೊಂದು ನನ್ನಿಂದ ವೃದ್ಧಿಗೊಳಿಸಲ್ಪಟ್ಟ ಈ ಪ್ರಜೆಗಳನ್ನು ಹೇಗೆ ತಾನೇ ಧರಿಸುವೆ ಎಲೈ ರಾಜನೇ ವೃದ್ಧಿ ಹೊಂದಿದ ಈ ಪ್ರಜೆಗಳು ನನ್ನ ನಿಮಿತ್ತದಿಂದ ನಾಶವನ್ನು ಹೊಂದಬಾರದು ಆದುದರಿಂದ ನೀನು ಪ್ರಜೆಗಳ ಶ್ರೇಯಸ್ಸನ್ನು ಸಂಪಾದಿಸಲು ಇಷ್ಟವುಳ್ಳವನಾದರೆ ನನ್ನನ್ನು ಕೊಲ್ಲದಿರಲು ಅರ್ಹನಾಗಿರುವೆ ರಾಜನೇ ನನ್ನ ಹಿತಕರವಾದ ವಚನವನ್ನು ಕೇಳು ಎಲ್ಲ ಉದ್ಯೋಗಗಳು ಉಪಾಯದಿಂದ ಅನುಷ್ಠಾನ ಮಾಡಲಾಗಿ ನಿರಪಾಯವಾದ ಸಿದ್ಧಿಯನ್ನು ಹೊಂದುತ್ತವೆ ನೃಪತಿಯೇ ನನ್ನನ್ನು ಸಂಹರಿಸಿದ ಮಾತ್ರದಿಂದ ನೀನು ಪ್ರಜೆಗಳನ್ನು ಪಾಲಿಸಲು ಶಕ್ತನಾಗಲಾರೆ ಆಗ ನಾನು ಅಂತರ್ಭೂತಳಾಗಿ ಅದೃಶ್ಯಳಾಗುವೆನು ವೀರ್ಯವಂತನೆ ಕೋಪವನ್ನು ತ್ಯಜಿಸು ತಿರಿಯ ಪ್ರಾಣಿಗಳಲ್ಲಿಯೂ ಸ್ತ್ರೀ ವ್ಯಕ್ತಿಗಳು ವಧ್ಯರಲ್ಲವೆಂದು ಪ್ರಾಜ್ಞರು ಹೇಳುತ್ತಿರುವರು ಭೂಪತಿಯೇ ಇಂತಹ ಅನಾದಿ ಧರ್ಮವನ್ನು ನೀನು ತ್ಯಾಗ ಮಾಡುವುದು ಉಚಿತವಲ್ಲ ಮಹಾಮಾನಿಯು ಧರ್ಮಾತ್ಮನೂ ಆದ ಆ ರಾಜನು ಗೋರೂಪವಾದ ಭೂದೇವಿಯ ನಾನಾ ವಿಧವಾದ ವಚನಗಳನ್ನು ಕೇಳಿ ಕೋಪವನ್ನು ನಿಗ್ರಹಿಸಿ ಈ ಮಾತನ್ನು ಹೇಳಿದನು ಯಾವ ಪ್ರಾಣಿಯು ತನ್ನ ಅಥವಾ ಪರನ ಒಂದು ಅರ್ಥಕ್ಕೋಸ್ಕರ ಒಂದು ಅಥವಾ ಅನೇಕ ಪ್ರಾಣಿಗಳನ್ನು ಸಂಭರಿಸುವನು ಅವನಿಗೆ ಪಾತಕ ಉಪಾತಕಗಳು ತಪ್ಪುವುದಿಲ್ಲ ಮಂಗಳಕರಳಾದ ಭೂಮಿಯೇ ಯಾರನ್ನು ಕೊಂದರೆ ಅನೇಕ ಪ್ರಾಣಿಗಳು ಸುಖವಾಗಿ ಜೀವನ ಹೊಂದುವರೋ ಅಂತಹವರನ್ನು ಸಂಹರಿಸುವುದರಿಂದ ಪಾತಕ ಉಪಪಾತಕಗಳು ಸಂಭವಿಸುವುದಿಲ್ಲ ಭೂದೇವಿಯೇ ಜಗತ್ತಿಗೆ ಹಿತಕರವಾದ ನನ್ನ ವಚನವನ್ನು ಈಗ ನೀನು ನೆರವೇರಿಸದೇ ಇದ್ದರೆ ಪ್ರಜೆಗಳ ನಿಮಿತ್ತದಿಂದ ನಾನು ನಿನ್ನನ್ನು ನಾಶ ಮಾಡುತ್ತೇನೆ ನಾನು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ನಿನ್ನನ್ನು ಬೇಗ ಬಾಣದಿಂದ ಕೊಂದು ಲೋಕದಲ್ಲಿ ನನ್ನನ್ನು ಪ್ರಸಿದ್ಧಿಗೊಳಿಸಿ ನನ್ನ ಭುಜ ಬಲದಿಂದ ಪ್ರಜೆಗಳನ್ನು ಧಾರಣ ಮಾಡುವೆನು ಧರ್ಮ ಪ್ರವರ್ತಕರಲ್ಲಿ ಶ್ರೇಷ್ಠಳಾದಂತಹ ಭೂಮಾತೆಯೇ ನೀನು ನನ್ನ ವಚನವನ್ನು ಅಂಗೀಕರಿಸಿದ ಪ್ರಜೆಗಳನ್ನು ಸಂತತವಾಗಿ ಜೀವಿಸುವಂತೆ ಮಾಡು ನೀನು ಯಾವಾಗಲೂ ಅದಕ್ಕೆ ಶಕ್ತಳಾಗಿರುವೆ ಇದರಲ್ಲಿ ಸಂಶಯವಿಲ್ಲ ಮತ್ತು ನೀನು ನನಗೆ ಮಗಳಾಗಿ ಹುಟ್ಟು ಹೀಗೆ ನೀನು ಮಾಡುವುದಾದರೆ ನಿನ್ನ ವಧಕ್ಕೋಸ್ಕರ ಸಿದ್ಧವಾದ ಘೋರವಾದ ದರ್ಶನವುಳ್ಳ ಈ ಬಾಣವನ್ನು ಉಪಸಂಹಾರ ಮಾಡುವೆನು ಭೂದೇವಿಯು ರಾಜನಿಂದ ಈ ರೀತಿಯಾಗಿ ಹೇಳಲ್ಪಟ್ಟವಳಾಗಿ ವೈನ್ಯರಾಜನನ್ನು ಕುರಿತು ಪ್ರತಿವಚನವನ್ನು ಆಡುತ್ತಾಳೆ ರಾಜನೇ ನಾನು ಎಲ್ಲವನ್ನೂ ಆಚರಿಸುವೆನು ಇದರಲ್ಲಿ ಸಂದೇಹವಿಲ್ಲ ಧರ್ಮಿಷ್ಠರಲ್ಲಿ ಅಗ್ರಗಣ್ಯನೆ ಆದರೆ ನಾನು ಪ್ರೀತಿಯಿಂದ ಕ್ಷೀರವನ್ನು ಸುರಿಸುವಂತೆ ಯೋಗ್ಯವಾದ ಕರುವನ್ನು ಯೋಚಿಸು ಮತ್ತು ನನ್ನಿಂದ ಸುರಿದ ಕ್ಷೀರವು ಸರ್ವ ಪ್ರದೇಶಗಳಲ್ಲಿಯೂ ಹರಿಯುವಂತೆ ನನ್ನನ್ನು ಸಮಮಟ್ಟವನ್ನಾಗಿ ಮಾಡು ಸೂತಮನಿಯು ಈ ರೀತಿಯಾಗಿ ಹೇಳುತ್ತಾನೆ ಆಗ ವೈನ್ಯರಾಜನು ಹಾಗೆಯೇ ಆಗಲೆಂದು ಸಮ್ಮತಿಸಿ ಬಿಲ್ಲಿನ ಅಗ್ರದಿಂದ ಸುತ್ತಲೂ ಶಿಲೆಗಳ ಗುಂಪನ್ನು ಒತ್ತಿ ಭೂಮಿಯನ್ನು ಸಮ ಮಾಡಿದನು ಅದರಿಂದ ಅಲ್ಲಲ್ಲಿ ಬೆಟ್ಟಗಳು ವೃದ್ಧಿ ಹೊಂದಿದವು ಹಿಂದೆ ಕಳೆದ ಮನ್ವಂತರಗಳಲ್ಲಿಯೂ ಭೂಮಿಯೂ ವಿಷಮವಾಗಿತ್ತು ಆ ಭೂಮಿಯು ಕೆಲ ಭಾಗಗಳು ಮೇಲ ಸಮವಾಗಿಯೂ ವಿಷಮವಾಗಿಯೂ ಸ್ವಭಾವವಾಗಿಯೂ ಇದ್ದವು ಪೂರ್ವ ಸೃಷ್ಟಿಯಲ್ಲಿ ವಿಷಮವಾದ ಭೂತಲದಲ್ಲಿ ಗ್ರಾಮ ಮತ್ತು ನಗರಗಳ ಭಾಗವಿಭಾಗವೂ ಲೇಷವೂ ಇರಲಿಲ್ಲ ಮೊದಲು ಸಸ್ಯ ಗೋವುಗಳ ರಕ್ಷಣೆ ಕೃಷಿ ವಾಣಿಜ್ಯ ಮುಂತಾದ ಯಾವುದೊಂದು ವೃತ್ತಿಯೂ ಇರಲಿಲ್ಲ ಪೂರ್ವದಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಇದೆಲ್ಲವೂ ಅಸಂಭವಿಯಾಗಿತ್ತು ಆ ವೈವಸ್ವತ ಮನ್ವಂತರದಲ್ಲಿ ಇವುಗಳ ಉತ್ಪತ್ತಿಗೆ ಉಪಕ್ರಮವಾಯಿತು ಭೂಮಿಯು ಆಯಾಯ ಕೆಲವೆಡೆಗಳಲ್ಲಿ ಸಮತ್ವವನ್ನು ಹೊಂದಿತ್ತು ಆಯಾಯ ಸ್ಥಳದಲ್ಲಿ ಸುತ್ತಲೂ ಪ್ರಜೆಗಳು ವಾಸ ಮಾಡುತ್ತಿದ್ದರು ಆ ಪ್ರಜೆಗಳು ಫ ಆ ಪ್ರಜೆಗಳಿಗೆ ಫಲ ಮತ್ತು ಮೂಲಗಳು ಆಹಾರವಾಗಿದ್ದವು ಆ ಪ್ರಜೆಗಳಿಗೆ ಫಲಮೂಲಗಳ ಆಹಾರವು ವಿವಿಧವಾಗಿ ಬಹಳ ಕಷ್ಟದಿಂದ ಉಂಟಾಯಿತೆಂದು ಕೇಳುತ್ತಿದ್ದೇವೆ ಈ ಲೋಕದಲ್ಲಿ ವೈನ್ಯರಾಜನ ಮೊದಲುಗೊಂಡು ಈ ವಿಧವಾದ ವರ್ತನವು ಉಪಕ್ರಮಿಸಿತು ದಕ್ಷನಾದ ಆ ಪೃಥುರಾಜನು ಚಾಕ್ಷುಷ ಮನುವನ್ನು ಕರುವನ್ನಾಗಿ ಕಲ್ಪಿಸಿ ತನ್ನ ಹಸ್ತತಲದಲ್ಲಿ ಭೂಮಿಯಿಂದ ಅನೇಕ ವಿಧವಾದ ಸಸ್ಯವೆಂಬ ಕ್ಷೀರವನ್ನು ಕರೆದನು ಅನಂತರದಲ್ಲಿ ಆ ಮಂಗಳಕರರಾದ ಪ್ರಜೆಗಳು ಆ ಸಸ್ಯಾನ್ನದಿಂದ ಜೀವನವನ್ನು ನಡೆಸಿದರು ತರುವಾಯ ಮಹರ್ಷಿಗಳು ಆ ಗೋರೂಪ ಭೂಮಿಯನ್ನು ಮತ್ತೆ ದೋಹನ ಮಾಡಿದರೆಂದು ಕೇಳುತ್ತೇವೆ ಅವರಲ್ಲಿ ಬೃಹಸ್ಪತಿಯು ದೋಹನ ಮಾಡುವ ಪುರುಷನಾಗಿದ್ದನು ಸೋಮನು ಕರುವಾಗಿದ್ದನು ಗಾಯತ್ರಿ ಮುಂತಾದ ಸಮಸ್ತ ಛಂದಸ್ಸುಗಳು ಪಾತ್ರರೂಪಗಳಾಗಿದ್ದವು ಆಗ ಅನಾದಿಯಾದ ಮತ್ತು ಶಾಶ್ವತವಾದ ತಪಸ್ಸೆಂಬ ಬ್ರಹ್ಮವು ಕ್ಷೀರವಾಗಿ ಸ್ರವಿಸಿತು ಅನಂತರದಲ್ಲಿ ಮತ್ತೆ ದೇವೇಂದ್ರನೇ ಮುಂತಾದ ದೇವಗಣವು ಭೂಮಿಯನ್ನು ಕರೆದರು ಅವರು ಸುವರ್ಣದ ಪಾತ್ರವನ್ನು ಧರಿಸಿ ಭೂಮಿಯನ್ನು ಕರೆದರೆಂದು ಹೇಳುವರು ಆಗ ವತ್ಸವು ಇಂದ್ರನಾಗಿದ್ದನು ಅಂದರೆ ಅದರ ಕರುವು ಇಂದ್ರನೇ ಆಗಿದ್ದನು ಪರಮಾತ್ಮನಾದ ಸೂರ್ಯನು ದೋಹನ ಮಾಡುವವನಾಗಿದ್ದನು ಆಗ ಊರ್ಜರೂಪವಾದ ಅನ್ನ ಮಧು ಇವುಗಳು ಕ್ಷೀರವಾಗಿ ಪರಿಣಮಿಸಿದವು ದೇವತೆಗಳು ಇದರಿಂದ ಜೀವನ ಮಾಡುವರು ಅನಂತರದಲ್ಲಿ ಪಿತೃಗಳು ಭೂಮಿಯನ್ನು ಕರೆದರೆಂದು ಶ್ರವಣ ಮಾಡುತ್ತಿದ್ದೇವೆ ಅವರು ಪ್ರತಾಪವಂತನಾದ ಮತ್ತು ಸೂರ್ಯಪುತ್ರನಾದಂತಹ ಯಮನನ್ನು ಕರುವನ್ನಾಗಿ ಕಲ್ಪಿಸಿಕೊಂಡು ರಜತ ಪಾತ್ರದಲ್ಲಿ ತೃಪ್ತಿಗೋಸ್ಕರ ಬೇಗ ಸ್ವಧಾರೂಪವಾದ ಅನ್ನವನ್ನು ಕರೆದರು ಆಗ ಪಿತೃಗಳಲ್ಲಿ ಬಲಿಷ್ಠನೂ ಪ್ರಭುವೂ ಆದ ಅಂತಕನೂ ದೋ ದೋಗ್ ಅಂದರೆ ದೋಹನವ ದೋಹನ ಮಾಡುವವನಾಗಿದ್ದನು ಮತ್ತೆ ಅಸುರರಿಂದ ಭೂಮಿಯು ಕರೆಯಲ್ಪಟ್ಟಿತೆಂದು ಕೇಳುತ್ತೇವೆ ಆಗ ಉಕ್ಕಿನ ಪಾತ್ರೆಯನ್ನು ತೆಗೆದುಕೊಂಡು ಅನೇಕ ವಿಧವಾದಂತಹ ಮಾಯಗಳನ್ನು ಕರೆದರು ಕೀ ಮಹಾಕೀರ್ತಿವಂತನಾದ ವಿರೋಚನನೆಂಬ ಆದಿಪುರುಷನು ಕರುವಾಗಿದ್ದನು ದೈತ್ಯರಲ್ಲಿ ಶ್ರೇಷ್ಠನು ದಿತಿ ದೇವಿಯ ಪುತ್ರನೂ ಆದ ವಿಮೂರ್ಧನೆಂಬುವವನು ಕರೆಯುವವನಾಗಿದ್ದನು ಮಾಯಾವಿಗಳಾದ ರಾಕ್ಷಸರು ಆ ದೋಹನದಿಂದ ಮಾಯೆಯನ್ನು ಕ್ಷೀರವನ್ನಾಗಿ ಅರ್ಜಿಸಿದರು ಮಹಾವೀರ್ಯವಂತರಾದ ಆ ರಾಕ್ಷಸರು ಮಾಯಾಕ್ಷೀರದಿಂದ ಜೀವನವನ್ನು ಮಾಡಿದರು ಅನಂತರದಲ್ಲಿ ತಕ್ಷಕ ಸರ್ಪವನ್ನು ಕರುವನ್ನಾಗಿ ಮಾಡಿಕೊಂಡು ಸರ್ಪಗಳು ಗೋವನ್ನು ಕರೆದರು ಆಗ ಸೋರೆಬುರುಡೆಯು ಪಾತ್ರವಾಗಿದ್ದು ವಿಷವು ಹಾಲಾಗಿಯೂ ಕದ್ರು ಎಂಬುವವಳ ಪುತ್ರನೂ ಪ್ರತಾಪವಂತನೂ ಆದ ವಾಸುಕಿಯು ಕರೆಯುವವನೂ ಆಗಿದ್ದನು ದ್ವಿಜಶ್ರೇಷ್ಠರೇ ನಾಗ ಸರ್ಪ ಜಾತಿಗಳಲ್ಲಿ ಶ್ರೇಷ್ಠನಾದ ಮಾಸುಕಿಯು ಕರೆದಿರುವ ವಿಷವೆಂಬ ಕ್ಷೀರದಿಂದ ಉಲ್ಬಣ ರೂಪವುಳ್ಳವಗಳು ಉನ್ನತ ದೇಹವುಳ್ಳವಗಳೋ ಆದ ಸರ್ಪಗಳು ಜೀವಿಸಿದವು ಅವು ವಿಷದ ಆಹಾರ ಮತ್ ಅದಕ್ಕೆ ಅನುರೂಪವಾದ ಆಚಾರ ತದನುಗುಣವಾದ ವೀರ್ಯ ಇವುಗಳ ಅವಲಂಬನೆಯಿಂದ ಗೆದ್ದವು ಭೂಮಿಯು ಮತ್ತೆ ಆಮಪಾತ್ರದಲ್ಲಿ ಅಂತರ್ಧಾನ ಪ್ರೀತಿಯೆಂಬಂತಹ ಹಾಲನ್ನು ಕರೆಯಲ್ಪಟ್ಟಿತು ಆಗ ಪುಣ್ಯಜನರಾದಂತಹ ಯಕ್ಷರು ಕುಬೇರನನ್ನು ಕರುವನ್ನಾಗಿ ಮಾಡಿ ಕರೆದರು ಮಣಿಧರನೆಂಬುವವನು ತಂದೆಯಾದ ಮಣಿಧರನೆಂಬುವವನ ತಂದೆಯಾದ ರಜತನಾಭನು ದೋಹನ ಮಾಡುವ ಪುರುಷನಾಗಿದ್ದನು ಆಗ ದೋಗ್ಧ್ರು ಪುರುಷನು ಯಕ್ಷಪುತ್ರನು ಮಹಾತೇಜಸ್ವಿಯು ಜಿತೇಂದ್ರಿಯು ಮತ್ತು ಬಹುಕೀರ್ತಿವಂತನು ಆಗಿದ್ ಆಗಿದ್ದನು ಆಗ ಕರೆದ ಅಮೂಲ್ಯ ವಸ್ತುವೆಂಬ ಕ್ಷೀರದಿಂದ ವೃತ್ತಿಯನ್ನು ನಡೆಸಿದರು ಅನಂತರದಲ್ಲಿ ರಾಕ್ಷಸ ಪಿಶಾಚಗಳಿಂದ ಭೂಮಿಯು ಪುನಃ ಕರೆಯಲ್ಪಟ್ಟಿತು ಆಗ ಸ್ಥೂಲಕಾಯನಾದ ಯಕ್ಷಗಣದಲ್ಲಿ ಸೇರಿದ ಕುಬೇರನು ಭೂಮಿಯನ್ನು ಕರೆದನು ಆಗ ವೀರ್ಯವಂತನಾದ ಸುಮಾಲಿಯು ಕರುವಾಗಿದ್ದನು ರಕ್ತವು ಕ್ಷೀರವಾಗಿತ್ತು ಮತ್ತು ರಾಕ್ಷಸರು ನರಕಪಾಲ ಪಾತ್ರದಲ್ಲಿ ಅಂತರ್ಧಾನ ಶಕ್ತಿಯನ್ನು ಕರೆದರು ಆ ಕ್ಷೀರದಿಂದ ಎಲ್ಲ ರಾಕ್ಷಸರು ವೃತ್ತಿಯನ್ನು ನಡೆಸಿದರು ಮತ್ತೆ ಗಂಧರ್ವರು ಅಪ್ಸರ ಸ್ತ್ರೀಯರು ಪದ್ಮಪುಷ್ಪವೆಂಬ ಪಾತ್ರೆಯಲ್ಲಿ ಭೂಮಿಯನ್ನು ಕರೆದರು ಆಗ ಚಿತ್ರರಥನೆಂಬ ಯಕ್ಷನು ವತ್ಸನಾಗಿದ್ದನು ಭೂಮಿಯು ಆಗ ಹೆಚ್ಚು ಸುಗಂಧವನ್ನು ಕ್ಷೀರವನ್ನಾಗಿ ಕರೆಯಿತು ಮನುವಿನ ಪುತ್ರನಾದ ಮಂಗಳಶೀಲನಾದ ವಸುರುಚಿಯು ಅವರಿಗೆ ದೋಗ್ಧೃಪುರುಷನಾಗಿದ್ದನು ಅವನು ಸೂರ್ಯನಿಗೆ ಸಮಾನನು ಮಹಾತ್ಮನೂ ಅತಿ ಬಲಿಷ್ಠನು ಮತ್ತು ಗಂಧರ್ವರಾಜನೂ ಆಗಿದ್ದನು ಮತ್ತೆ ಪರ್ವತಗಳು ಭೂದೇವಿಯನ್ನು ಹಾ ಭೂದೇವಿಯಿಂದ ಹಾಲನ್ನು ಕರೆದವು ಆಗ ಮೂರ್ತಿಮತ್ತಾದ ಅನೇಕ ಔಷಧಿಗಳನ್ನು ಅನೇಕ ವಿಧವಾದ ರತ್ನಗಳನ್ನು ಕರೆದವು ಪರ್ವತಗಳಲ್ಲಿ ಹಿಮವಂತನು ಕರುವಾಗಿದ್ದನು ಮೇರುವೆಂಬ ಮಹಾಪರ್ವತವು ದೊಗ್ಧ್ರುವಾಗಿಯೂ ಇತ್ತು ಪಾತ್ರವು ಶಿಲಾಮಯವಾಗಿತ್ತು ಅದರಿಂದ ಪರ್ವತಗಳು ಪ್ರತಿಷ್ಠಿತಗಳಾದವು ಮತ್ತೆ ವೃಕ್ಷ ಮತ್ತು ಲತೆಗಳಿಂದ ಭೂದೇವಿಯು ಕರೆಯಲ್ಪಟ್ಟಳೆಂದು ಕೇಳುತ್ತೇವೆ ಆಗ ವೃಕ್ಷದ ಎಲೆಯನ್ನು ಪಾತ್ರವನ್ನಾಗಿ ಧರಿಸಿ ಪುಷ್ಪಗಳಿಂದ ಅಲಂಕೃತವಾದ ಸಾಲ ವೃಕ್ಷವನ್ನು ಕರುವನ್ನಾಗಿ ಮಾಡಿಕೊಂಡು ಕೀರ್ತಿಶಾಲಿಯಾದ ವೃಕ್ಷದ ಜಾತಿಗೆ ಛೇದನ ದಹನಗಳಾದರೂ ಮತ್ತೆ ಪ್ರರೋಹಣವೆಂಬಂತಹ ಕ್ಷೀರವನ್ನು ಕರೆದವು ಹೀಗೆ ಭೂತಗಳಿಗೆ ಆಧಾರವಾದ ಭೂಮಿಯು ನಾನಾ ವಿಧವಾದ ಇಷ್ಟಾರ್ಥಗಳನ್ನು ಕರೆಯುವ ಧೇನುವಾಯಿತು ನಾನಾ ವಿಧವಾದ ರತ್ನಾದಿ ವಸ್ತುಗಳಿಗೆ ಆಧಾರವಾಗಿ ಭೂತಗಳ ಧಾರಣ ಪೋಷಣ ಮುಂತಾದವುಗಳನ್ನು ಮಾಡುವುದರಿಂದ ಧಾತ್ರಿ ವಿಧಾತ್ರಿ ಮತ್ತು ಧಾರಿಣಿ ಎಂಬುದಾಗಿ ಕರೆಯಲ್ಪಡುತ್ತದೆ ಚರ ಮತ್ತು ಅಚರ ಪ್ರಾಣಿವರ್ಗದಿಂದ ಕೂಡಿದ ಲೋಕಗಳಿಗೆ ಕಾರಣವೂ ಆಧಾರವೂ ಆದ ಭೂಮಿಯನ್ನು ಪೃಥುರಾಜನು ಲೋಕಕಲ್ಯಾಣಕ್ಕಾಗಿ ಪೂರ್ವದಲ್ಲಿ ಕರೆದನೆಂದು ನಮ್ಮಿಂದ ಕೇಳಲ್ಪಟ್ಟಿದೆ ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಮೂವತ್ತ ಆರನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ನಮಸ್ಕಾರ